ಪ್ರೀತಿಯ ಸ್ಪರ್ಧಾ ಮಿತ್ರರೇ ಇಲ್ಲಿ ನೋಡಿ ಇವತ್ತಿನ ದಿನ ನಾನು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಿರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವು ಕೂಡ ಈ ಸ ಈ ಬಾರಿ ಪಿ ಎಸ್ ಐ ಅಥವಾ ಪಿ ಸಿ ಅಥವಾ ಎಸ್ ಡಿ ಎಫ್ ಡಿ ಯಾವುದಾದ್ರೂ ಗೌರ್ಮೆಂಟ್ ಜಾಬ್ ತೊಗೊಳ್ಳಿ ನಿಮ್ಮದು ಒಂದು ಕನಸು ನನಸಾಗಲಿ ಅಂತ ನಾನು ಕೂಡ ಇವತ್ತು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಓಕೆ ಇಲ್ಲೋಡಿ ಇವತ್ತು ನಾನು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಿದ್ದೀನಿ ತುಂಬಾ ಇಂಪಾರ್ಟೆಂಟ್ ಅಂದರೆ ಸೈನ್ಸಲ್ಲಿ ಜೀವವಿಜ್ಞಾನವನ್ನು ಪರಿಗಣಿಸಿದಾಗ ಮತ್ತು ಅಪ್ಲೈಡ್ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾವೆ ಎಕ್ಸಾಮ್ನಲ್ಲಿ ಅಂತಕ್ಕಂಥದ್ದನ್ನು ಕೂಲಂಕುಷವಾಗಿ ನಾನು ಡಿಸ್ಕಸ್ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ಕ್ವೆಶನ್ ನಂಬರ್ ಒನ್ ನೋಡಿ ಅದ್ಭುತವಾಗಿರುವಂಥ ಪ್ರಶ್ನೆ ಇದಾಗಿದೆ ಫ್ರೆಂಡ್ಸ್ ನೆಫ್ರಾಲಜಿಯು ಇದಕ್ಕೆ ಸಂಬಂಧಿಸಿರುತ್ತದೆ ಪ್ರಶ್ನೆ ಇದೆ ಕೆಳಗೆ ನಾಲ್ಕು ಇಂಪಾರ್ಟೆಂಟ್ ಆಗಿರುವಂಥ ಬಹು ಆಯ್ಕೆ ಪ್ರಶ್ನೆಗಳಿವೆ ಸೊ ಸರಿಯಾದ ಒಂದು ಉತ್ತರವನ್ನು ಆಯ್ಕೆ ಮಾಡಬೇಕು ಸ್ಪರ್ಧಾ ಮಿತ್ರರು ಓಕೆ ಆಪ್ಷನ್ಸ್ ಎ ಮೂತ್ರಕೋಶ ಇದೆ ಆಪ್ಷನ್ಸ್ ಬಿ ಮಿದುಳು ಇದೆ ಆಪ್ಷನ್ಸ್ ಸಿ ಬಂದ್ಬಿಟ್ಟು ಹೃದಯ ಆಪ್ಷನ್ಸ್ ಡಿ ಯಕೃತ ಇದೆ ಸೊ ರೈಟ್ ಆನ್ಸರ್ ಸ್ಪರ್ಧಾಲೋಕದ ಚಿಟ್ಟೆಗಳು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಆಪ್ಷನ್ಸ್ ಎ ಮೂತ್ರಕೋಶ ಇಸ್ ರೈಟ್ ಆನ್ಸರ್ ಇಲ್ಲಿ ನೋಡಿ ನೆಫ್ರಾಲಜಿ ಇದಕ್ಕೆ ಸಂಬಂಧಿಸಿರುತ್ತದೆ ಪ್ರಶ್ನೆ ಅದ ಸೊ ರೈಟ್ ಆನ್ಸರ್ ಮೂತ್ರಕೋಶ ಹಾಗಾದರೆ ಇಲ್ಲಿ ಕೇಳ್ತಾನೆ ಪ್ರಶ್ನೆ ಏನು ಕೇಳ್ತಾನಪ್ಪ ಅಂತಂದ್ರೆ ಇಂಥ ಮೂತ್ರಕೋಶ ಇದನ್ನು ಆಂಗ್ಲ ಭಾಷೆ ದ ಸ್ಟಡಿ ಆಫ್ ಕಿಡ್ನೀಸ್ ಅದು ಕರಿತೀವಿ ಓಕೆ ರೈಟ್ ಅಮ್ಮ ರೈಟ್ ದ ಸ್ಟಡಿ ಆಫ್ ಕಿಡ್ನೀಸ್ ದಟ್ ಇಸ್ ಕಾಲ್ಡ್ಜಿ ಅಂತ ಕರೀತಾರ ಮೂತ್ರಕೋಶ ಮೂತ್ರಕೋಶ ಏನಪ್ಪ ಅಂತಂದ್ರೆ ಹುರಳಿ ಆಕಾರದ ಬೀಜದ ರಚನೆಯಿಂದ ಮಾನವನ ದೇಹದಲ್ಲಿ ಅಡಗಿಕೊಂಡಿದೆ ಮಾನವನ ದೇಹ ದೇಹದ ಉದರದ ಒಂದು ಹಿಂಬದಿಯಲ್ಲಿ ಮತ್ತು ಬೆನ್ನು ಅಕ್ಕ ಪಕ್ಕದಲ್ಲಿ ಕಂಡು ಪ್ರಮುಖವಾದ ಒಂದು ರಚನೆ ಯಾವುದಪ್ಪ ಅಂತಂದ್ರೆ ನಾವು ಮೂತ್ರಕೋಶ ಅಥವಾ ಮೂತ್ರಪಿಂಡ ಅಂತ ಕರಿತೀವಿ ನೋಡ್ರಿ ಮೂತ್ರಪಿಂಡ ಮೂತ್ರಪಿಂಡ ಮಾನವನಲ್ಲಿ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ಉದರದ ಹಿಂಬದಿಯಲ್ಲಿ ಕಂಡುಬರುತ್ತದೆ ಹಾಗಾದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಬಹಳ ಇಂಪಾರ್ಟೆಂಟ್ ಇದು ಯಾಕಪ್ಪ ಅಂತಂದ್ರೆ ಇದು ಈ ಮೂತ್ರಕೋಶದ ಮೇಲೆ ಪ್ರಶ್ನೆಗಳು ಬರುವಂಥ ಸಾಧ್ಯತೆಯೂ ಸಹಿತ ಇದೆ ಹಾಗಾದ್ರೆ ಮೆದುಳು ಹೃದಯ ಯಾಕೃತ ಇದೆ ಈ ಹೃದಯದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಯಾವುದ್ರಿ ವೆರಿ ಗುಡ್ ಕಾರ್ಡಿಯೋಲಾಜಿ ದ ಸ್ಟಡಿ ಆಫ್ ಹಾರ್ಟ್ ಹಾಗಾದರೆ ಇಲ್ಲಿ ಯಕೃತ ಅಂತಕ್ಕಂಥ ನಿಮ್ಗೆ ಗೊತ್ತಿರ್ತಕ್ಕಂಥದ್ದೇ ಯಾಕಪ್ಪ ಅಂತಂದ್ರೆ ಇದು ಯಕೃತ ಏನಂದ್ರೆ ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿಯಾಗಿದೆ ಮಾನವನ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂದ್ರೆ ನಾವು ಲಿವರ್ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ನೋಡ್ರಿ ಈ ಯಕೃತ ಇಲ್ಲಿ ನೋಡ್ರಿ ಗ್ರಂಥಿಯಲ್ಲಿ ಎರಡು ವಿಧ ಅವರಿ ಮೇನ್ ಪ್ರಮುಖವಾಗಿ ಒಂದು ನಾಳ ಗ್ರಂಥಿ ಇನ್ನೊಂದು ಯಾವುದು ನಿರ್ನಾಳ ಗ್ರಂಥಿ ನಾಳ ಗ್ರಂಥಿ ಮತ್ತು ನಿರ್ನಾಳ ಗ್ರಂಥಿ ಅಂತೇಳಿ ಗ್ರಂಥಿಯಲ್ಲಿ ಎರಡು ಪ್ರಮುಖ ವಿಧಗಳಿವೆ ಸೊ ಈ ನಾಳ ಗ್ರಂಥಿಯಲ್ಲಿ ಬರ್ತಕ್ಕಂಥದ್ದು ಇದು ಯಕೃತ ನಾಳ ಗ್ರಂಥಿ ಅಂದ್ರೇನು ಇಂಪಾರ್ಟೆಂಟ್ ಆಗ್ತದೆ ಫ್ರೆಂಡ್ಸ್ ಯಾಕಂದ್ರೆ ನಾನು ಕೆಲವೊಂದಿಷ್ಟು ಕ್ಲಾಸನ್ನು ನೋಡ್ತಾ ಇರ್ತೀನಿ ನಾನು ಸಹಿತ ಅಲ್ಲಿ ಬಹಳ ಮಿಸ್ಟೇಕ್ಸ್ ಕೊಟ್ಟಿದ್ದಾರೆ ಏನು ಎಕ್ಸೋ ಕ್ರೆಂಗ್ಲ್ಯಾನ್ಸ್ ಆ್ಯಂಡ್ ಎಂಡೋ ಕ್ರೆಂಗ್ಲ್ಯಾನ್ಸ್ ಅಂತ ಕರಿತೀವಿ ವಾಡ್ ಯು ಮೀನ್ ಬೈ ಎಕ್ಸೋ ಕ್ರಾಂಗ್ಲ್ಯಾನ್ಸ್ ಏನರ ಹೇಳ್ತಾರೆ ನಾಳ ಗ್ರಂಥಿ ಅಂದ್ರೆ ಏನು ರಸವನ್ನು ಸ್ರವಿಕೆ ಮಾಡುವಂಥ ಗ್ರಂಥಿಗಳಿಗೆ ನಾಳ ಗ್ರಂಥಿಗಳು ಓದ್ ಕರಿತೀವಿ ಯಾವ ರಸ ಅದು ಬೇಕಲ್ಲ ಇಂಪಾರ್ಟೆಂಟ್ ರಸ ಯಾವ ರಸ ಇಲ್ಲಿ ನಿರ್ನಾಳ ಗ್ರಂಥಿ ಎಂದರೇನು ನಿರ್ನಾಳ ರಸವನ್ನು ಸ್ರವಿಕೆ ಮಾಡುವ ಗ್ರಂಥಿಗಳಿಗೆ ನಿರ್ನಾಳ ಗ್ರಂಥಿಗಳು ಓದ್ ಕರಿತೀವಿ ಅವೆಲ್ಲ ರಾಂಗವಲ್ಲ ಯಾಕಂದ್ರೆ ಸರಿಯಾಗಿ ಈಗ ಒಡಿಮಿಂಬೆ ಸೈನ್ಸ್ ಸೈನ್ಸ್ ಇಸ್ ಎ ಸಿಸ್ಟಮೆಟಿಕ್ ವ್ಯವಸ್ಥಿತವಾಗಿ ಕ್ರಮಬದ್ಧತೆಯಿಂದ ಅರ್ಥಪೂರ್ಣವಾಗಿ ತಿಳಿದುಕೊಳ್ಳುವಂಥ ವಿಷಯ ವಸ್ತುವಿಗೆ ವಿಜ್ಞಾನ ಕರಿತೀವಿ ಹಾಗಾದ್ರೆ ನಾಳ ಗ್ರಂಥಿ ಎಂದರೇನು ಎಕ್ಸಾಕ್ಟಾಗಿ ಮಾನವನ ದೇಹದಲ್ಲಿ ಕಂಡು ಬರುವಂಥ ಪ್ರಮುಖ ಅಂಗಾಂಶಗಳು ಎಂಜೈಮ್ಸ್ ಅನ್ನು ಸ್ರವಿಕೆ ಮಾಡಬೇಕು ಕಿಣ್ವವನ್ನು ಬಿಡುಗಡೆ ಮಾಡಬೇಕು ಕಿಣ್ವದಂಥ ರಸವನ್ನು ಸ್ರವಿಕೆ ಮಾಡಬೇಕು ಅಂಥ ದೇಹದ ಪ್ರಮುಖ ಭಾಗಗಳಿಗೆ ಏನಂತ ಕರಿತೀವಿ ನಾಳ ಗ್ರಂಥಿಗಳು ಅಂತ ಕರಿತೀವಿ ಓಕೆ ದಟ್ ಇಸ್ ಕಾಲ್ಡ್ ಆ್ಯಸ್ ಎಕ್ಸೋಕ್ರೈನ್ ಗ್ಲ್ಯಾನ್ಸ್ ಇನ್ನು ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಎಂಡೋಕ್ರೈನ್ ಗ್ಲ್ಯಾನ್ಸ್ ಅಂದರೆ ನಿರ್ನಾಳ ಗ್ರಂಥಿಗಳು ಅಂದ್ರೆ ಏನು ಇದರ ಅಪೋಸಿಟ್ ಒಂದು ಎಂಜೈಮ್ಸ್ ಬಿಡುಗಡೆ ಮಾಡಿದರೆ ನಾಳ ಗ್ರಂಥಿಗಳು ನಿರ್ನಾಳ ಗ್ರಂಥಿಗಳು ಹಾರ್ಮೋನ್ಸನ್ನು ಸ್ರವಿಕೆ ಮಾಡುತ್ತವೆ ಮಾನವನ ದೇಹದಲ್ಲಿ ಕಂಡು ವಿವಿಧ ಅಂಗಾಂಶಗಳು ಹಾರ್ಮೋನ್ಸನ್ನು ಸ್ರವಿಕೆ ಮಾಡಿದರೆ ಹಾರ್ಮೋನ್ಸನ್ನು ಬಿಡುಗಡೆ ಮಾಡಿದರೆ ಹಂತ ಮಾನವನ ದೇಹದ ಪ್ರಮುಖ ಅಂಗಗಳಿಗೆ ನಾವು ಏನಾದ್ರು ಕರಿತೀವಪ್ಪ ಅಂತಂದ್ರೆ ನಿರ್ನಾಳ ಗ್ರಂಥಿಗಳು ಅಂತ ಕರಿತೀವಿ ನಿರ್ನಾಳ ಗ್ರಂಥಿಗಳು ಎಲ್ಲವೂ ಸಹಿತ ಎಂಜೈಮ್ಸ್ ಅನ್ನ ಬಿಡುಗಡೆ ಮಾಡುವುದಿಲ್ಲ ಕೇವಲ ಹಾರ್ಮೋನ್ಸ್ ಅನ್ನ ಸ್ರವಿಕೆ ಮಾಡುತ್ತದೆ ಎಂಜೈಮ್ಸ್ ಬಿಡುಗಡೆ ಮಾಡುದು ಯಾವುದು ನಾಳ ಗ್ರಂಥಿಗಳು ಅಂತ ಕರಿತೀವಿ ಈ ರೀತಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊತ ಹೋಗ್ಬೇಕಾಗ್ತದೆ ವಿಜ್ಞಾನ ಅಂದ್ರೆ ಸೊ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಒನ್ ಆಫ್ ದ ಬ್ಯೂಟಿಫುಲ್ ಕ್ವಶನ್ ಯಾವ್ದಪ್ಪ ಅಂತಂದ್ರೆ ಇದು ಎಲ್ಲರೂ ಕೂಡ ಆನ್ಸರ್ ಮಾಡ್ತಾರೆ ನನ್ನ ಸ್ಪರ್ಧಾ ಮಿತ್ರರು ಕ್ವೆಶನ್ ನಂಬರ್ ಸೆಕೆಂಡು ರೇಷ್ಮೆ ಹುಳುಗಳಿಗೆ ಹೆಚ್ಚಾಗಿ ತಿನ್ನಲು ಕೊಡಲಾಗುತ್ತದೆ ಅಂದರೆ ಡ್ಯಾಶ್ ಹೆಚ್ಚಾಗಿ ತಿನ್ನಲು ಕೊಡಲಾಗುತ್ತದೆ ಪ್ರಶ್ನೆ ಅದು ಹಾಗಾದ್ರೆ ಆಪ್ಷನ್ ಎ ಪಾಮ್ ಎಲೆಗಳ ಎಲೆಗಳನ್ನು ಆಪ್ಷನ್ಸ್ ಬಿ ಮಲ್ಬರಿ ಎಲೆಗಳನ್ನು ಆಪ್ಷನ್ ಸಿ ಮಾವಿನ ಎಲೆಗಳನ್ನು ಆಪ್ಷನ್ಸ್ ಡಿ ಬೇವಿನ ಎಲೆಗಳನ್ನು ಅದು ಕೊಟ್ಟಾರ ಸೊ ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಫ್ರೆಂಡ್ಸ್ ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್ ಮಲ್ಬರಿ ಎಲೆಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ರೇಷ್ಮೆ ಹುಳುಗಳಿಗೆ ಹೆಚ್ಚಾಗಿ ತಿನ್ನಲು ಏನಪ್ಪಾ ಆತನು ಕೊಡುತ್ತಾರೆ ಸೊ ಇದು ಎಲ್ಲರೂ ಕೂಡ ಹಾಕ್ತಾರೆ ತುಂಬ ಸರಳವಾಗಿರುವಂಥ ಒಂದು ಪ್ರಶ್ನೆಯಾಗಿದೆ ಆದರೂ ಕೂಡ ಈಗಾಗಲೇ ಹಲವಾರು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂದರೆ ಹಿಂದೆ ನಡೆದಿರುವಂಥ ಹಳೆಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದು ತ್ರೀ ಟೈಮ್ಸ್ ಕೇಳ್ಯಾರ ನೋಡ್ರಿ ತ್ರೀ ಟೈಮ್ಸ್ ಕೇಳ್ಯಾರ ನೋಡ್ರಿ ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಗೊಳ್ತಿರೋರು ಏನು ಮಾಡಬೇಕಪ್ಪ ಅಂತ ಫಸ್ಟು ಓಲ್ಡ್ ಕ್ವಶನ್ ಪೇಪರನ್ನು ಎಲ್ಲವನ್ನು ಸಾಲ್ವ್ ಮಾಡ್ರಿ ಯಾಕಂದ್ರೆ ಒಂದು ಬಿಲ್ಡಿಂಗ್ ರೆಡಿ ಆಗ್ಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ಅಡಿಪಾಯ ಅಂತ ಕರಿತೀವಲ್ಲ ಫೌಂಡೇಶನ್ ಅದೇ ರೀತಿಯಾಗಿ ಯಾರೇ ಆಗಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಅಟೆಂಡ್ ಆಗ್ತಾ ಇದೀರಲ್ಲ ಓಲ್ಡ್ ಕ್ವಶನ್ ಪೇಪರ್ ಏನು ಮಾಡ್ರಿ ಅಂದ್ರೆ ಸೋಲೋ ಮಾಡ್ರಿ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಹಾಗಾದ್ರೆ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಏನಪ್ಪಾ ತಂಗ್ ಕ್ವಶನ್ ನಂಬರ್ ತ್ರೀ ಗಳಗಂಡ ರೋಗವು ಈ ಗ್ರಂಥಿಯ ಊತದಿಂದ ಉಂಟಾಗುತ್ತದೆ ನೋಡ್ರಿ ಪ್ರಶ್ನೆ ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ ಗಳಗಂಡ ರೋಗವು ಈ ಗ್ರಂಥಿಯ ಊತದಿಂದ ಉಂಟಾಗುತ್ತದೆ ಆಪ್ಷನ್ಸ್ ಎ ಥೈರಾಯ್ಡ್ ಆಪ್ಷನ್ಸ್ ಬಿ ಪಿಟುಟರಿ ಆಪ್ಷನ್ಸ್ ಸಿ ಪೀನಿಯಲ್ ಆಪ್ಷನ್ಸ್ ಡಿ ಬಂದ್ಬಿಟ್ಟು ಅಡ್ರಿನಲ್ ಗ್ರಾಂಡ್ ಇದೆ ಅಡ್ರಿನಲ್ ಗ್ರಂಥಿ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಆಪ್ಷನ್ಸ್ ಎ ಥೈರಾಯ್ಡ್ ಸೊ ರೈಟ್ ಆನ್ಸರ್ ಇಸ್ ಓಕೆ ಫೈನ್ ಅಮ್ಮ ಆಪ್ಷನ್ ಸಿ ಥೈರಾಯ್ಡ್ ಗ್ಲ್ಯಾಂಡ್ ಇಸ್ ರೈಟ್ ಆನ್ಸರ್ ಗಳ ಗಂಡ ರೋಗ ಎಲ್ಲಿ ಕಂಡು ಬರ್ತದ ಹೇಳ್ರಿ ಕತ್ತಿನ ಭಾಗದಲ್ಲಿ ಏನಾಗಿರ್ತದೆ ಊದಿಕೊಂಡಿರುತ್ತದೆ ಹಾಗಾದ್ರೆ ಧ್ವನಿ ಪೆಟ್ಟಿಗೆ ಹಿಂಭಾಗದಲ್ಲಿರುವಂತಹ ಪ್ರಮುಖವಾದ ಗ್ರಂಥಿ ಯಾವುದು ಅದು ಕೇಳಿದ್ರೆ ನಾವು ಥೈರಾಯ್ಡ್ ಗ್ಲಾಂಡ್ ಅದ ಕರಿತೀವಿ ಬರೋಬ್ಬರಿ ಟ್ವೆಂಟಿ ಫೈವ್ ಗ್ರಾಮ್ ಇದರ ಒಂದು ವೇಟ್ ಅಂತಂದ್ರೆ ಇಪ್ಪತ್ತೈದು ಗ್ರಾಮ್ ಆದ್ರಿ ಇಂಥ ಥೈರಾಯ್ಡ್ ಗ್ಲ್ಯಾಂಡ್ ಏನ್ ಮಾಡ್ತಪ್ಪ ಅಂತಂದ್ರೆ ಥೈರಾಕ್ಸಿನ್ ಅನ್ನುವಂಥ ಹಾರ್ಮೋನ್ ಅನ್ನ ಸ್ರವಿಕೆ ಮಾಡುತ್ತದೆ ಥೈರಾಕ್ಸಿನ್ ಅನ್ನುವಂಥ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುತ್ತದೆ ಇಂಥ ಥೈರಾಕ್ಸಿನ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಥೈರಾಕ್ಸಿನ್ ಈ ಥೈರಾಕ್ಸಿನ್ ಅನ್ನುವಂಥ ಹಾರ್ಮೋನ್ ಅನ್ನ ಏನಾದ್ರು ಕರೀತಾರಪ್ಪ ಅಂತಂದ್ರೆ ವ್ಯಕ್ತಿತ್ವದ ಹಾರ್ಮೋನ್ ಕರಿತಾರ ಈ ಗ್ರಂಥಿಯ ಮೇಲೆ ಪ್ರಶ್ನೆ ಕೇಳ್ಯಾರ ಮತ್ತೆ ಏನು ಕೇಳಿದಾರೆ ಅಂದ್ರೆ ವ್ಯಕ್ತಿತ್ವದ ಗ್ರಂಥಿ ಯಾವುದು ಮಾನವನಲ್ಲಿ ಕಂಡು ಬರುವಂತಹ ವ್ಯಕ್ತಿತ್ವದ ಗ್ರಂಥಿ ಯಾವುದು ಪ್ರಶ್ನೆ ಕೇಳಿದಾಗ ಸೊ ರೈಟ್ ಆನ್ಸರ್ ಇಸ್ ತೈ ರೈಟ್ ಇನ್ನ ಪಿಟುಟರಿ ಮೇಲೂ ಸಹಿತ ಪ್ರಶ್ನೆ ಕೇಳ್ತಾರ ಹೇರಳವಾಗಿ ಪಿ ಎಸ್ ಐ ಒಳಗೆ ಕೇಳಿಲ್ಲ ಪಿ ಸಿ ಒಳಗೆ ಕೇಳ್ತಾನ ಎದ್ರ ಮ್ಯಾಗ ಪಿಟುಟರಿ ಮೇಲೆ ಯಾವ ರೀತಿ ಕೇಳ್ತಾನೆ ಮಾನವನ ದೇಹದಲ್ಲಿ ಮಾಸ್ಟರ್ ಗ್ರಂಥಿ ಮಾಸ್ಟರ್ ಗ್ರಂಥಿ ಅಂತ ಕರೀತಾರೆ ಯಾವುದನ್ನು ಪಿಟುಟರಿ ಗ್ರಂಥಿಯನ್ನು ಮಾನವನ ದೇಹದಲ್ಲಿ ನಿರ್ನಾಳ ಗ್ರಂಥಿಯನ್ನು ಕಂಟ್ರೋಲ್ ಮಾಡೋ ತಾಕತ್ತ ಕೆಪ್ಯಾಸಿಟಿ ನಿಯಂತ್ರಣ ಮಾಡುವಂಥ ಯಾರಿಗದಪ್ಪ ಅಂತಂದ್ರೆ ಪಿಟುಟರಿ ಗ್ರಂಥಿಗದ ನೋಡ್ರಿ ಎಲ್ಲ ಎಂಡೋಕ್ರೈನ್ ಗ್ಲಾನ್ಸನ್ನು ಪಿಟುಟರಿ ಗ್ರಂಥಿ ಏನು ಮಾಡ್ತದ ತನ್ನ ನಿಯಂತ್ರಣದಲ್ಲಿ ತನ್ನ ಹತೋಟಿಯಲ್ಲಿ ಇಟ್ಕೋತ ನೋಡ್ರಿ ಪಿಟುಟರಿ ಗ್ರಂಥಿ ಹಾಗಾದರೆ ಇಂಥ ಪಿಟುಟರಿ ಗ್ರಂಥಿ ಮತ್ತು ಎಲ್ಲ ನಿರ್ನಾಳ ಗ್ರಂಥಿಯನ್ನು ನಿಯಂತ್ರಣ ಮಾಡುವ ಏಕೈಕ ಗ್ರಂಥಿ ಯಾವುದು ಪ್ರಶ್ನೆ ಕೇಳ್ತಾನ ಸೊ ರೈಟ್ ಆನ್ಸರ್ ಇಸ್ ಹೈಪೋಥಲಮಸ್ 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 ಇದು ಭಾಳ ಇಂಪಾರ್ಟೆಂಟ್ ರೀ ಇದು ಮಾಸ್ಟರ್ ಗ್ಲ್ಯಾಂಡ್ ಆದರೆ ಇದು ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಯಾವುದು ಹೈಪೋಥಲಮಸ್ ಹೈಪೋ ಯಾವುದಪ್ಪ ಅಂತಂದ್ರೆ ಇದು ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರ ಕೇಳ್ತಾನೆ ಎಕ್ಸಾಮ್ ಒಳಗೆ ಒಟ್ಟ ಕನ್ಫ್ಯೂಷನ್ ಆಗಬಾರ್ದು ಸ್ಪರ್ಧಾ ಮಿತ್ರರು ಯಾಕಂದ್ರೆ ಜಸ್ಟ್ ಮಾಸ್ಟರ್ ಗ್ಲ್ಯಾಂಡ್ ಅತ್ ಯಾವ್ದು ಕೇಳಿದ್ರೆ ಅವಾಗ ನೀವು ಕಣ್ಣು ಮುಚ್ಚಾಕ್ರಿ ಯಾವುದು ಟರಿ ಮಾಸ್ಟರ್ ಆಫ್ ಇನ್ನೊಂದು ಎಕ್ಸ್ಟ್ರಾ ಮಾಸ್ಟರ್ಸ್ ಇರಿದ್ರೆ ಅವಾಗ ನೀವು ಹಾಕಬೇಕಾಗಿದ್ದು ಹೈಪೋ ತಲಮಸ್ ಅನ್ನ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲಾಂಡ್ ಅರಿತಾರ ಅದೇ ರೀತಿಯಾಗಿ ನೆಕ್ಸ್ಟ್ ಮಾಸ್ಟರ್ ಗ್ಲಾಂಡ್ ಯಾವುದಪ್ಪ ಪಾತ್ ಅಂದ್ರೆ ಗ್ರಂಥಿ ಮತ್ತು ಮೇಡಮ್ ಗ್ಲ್ಯಾಂಡ್ ಯಾವುದು ಕರೆಯಲ್ಲ ರೀ ಮತ್ತು ಹಾಗಾದ್ರೆ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಪೀನಿಯಲ್ ಗ್ಲ್ಯಾಂಡ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಗ್ಲ್ಯಾಂಡ್ ಇಂಥ ಪೀನಿಯಲ್ ಗ್ಲ್ಯಾಂಡನ್ನ ಮಾನವನ ದೇಹದ ಮೂರನೇ ಕಣ್ಣು ಅಂತ ಕರೀತಾರೆ ನೋಡಿ ಮಾನವನ ದೇಹದ ಮೂರನೇ ಕಣ್ಣು ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಮಾನವನ ದೇಹದ ಮೂರನೇ ಕಣ್ಣು ಯಾವುದು ಪ್ರಶ್ನೆ ಏನಾದರೂ ನಿಮ್ಗೆ ಕೇಳಿದ್ದೇ ಆದರೆ ಸೊ ರೈಟ್ ಆನ್ಸರ್ ಇಸ್ ಪೀನಿಯಲ್ಲು ಪೀನಿಯಲ್ಲು ಪ್ರಶ್ನೆ ಕೇಳ್ತಾನೆ ನಿಮ್ಗೆ ಇಷ್ಟು ದಿನ ಓಲ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು ಅಂದ್ರೆ ಎಲ್ಲರೂ ಕೂಡ ಆನ್ಸರ್ ಹೇಳ್ತೀರಿ ಯಾವುದ್ರಿ ಯಾವುದ್ರಿ ನಾನು ಕೇಳ್ತಾ ಇರೋದು ಗ್ರಂಥಿಗಳು ಮೂಳೆ ಅಲ್ಲ ಅತ್ಯಂತ ಮೂಳೆ ಅಂದಾಗ ಸ್ಟೆಪಿಸ್ ಮೂಳೆ ಮದ್ಯ ಕಿವಿಯಲ್ಲಿ ಕಂಡು ಬರುವ ಏಕೈಕ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಮೂಳೆ ಯಾವುದಾದ್ ಪ್ರಶ್ನೆ ಕೇಳ್ತಾನೆ ಸ್ಟೆಪಿಸ್ ಮೂಳೆ ಮಾನವನ ದೇಹದ ಅತ್ಯಂತ ಚಿಕ್ಕ ಮೂಳೆ ಸ್ಟೆಪಿಸ್ ಮೂಳೆ ನಾನು ಇವಾಗ ಡಿಸ್ಕಸ್ ಮಾಡ್ತಾ ಇರೋದು ಗ್ರಂಥಿಗಳ ಮೇಲೆ ಹಾಗಾದ್ರೆ ಮಾನವನ ದೇಹದಲ್ಲಿ ಕಂಡು ಅತ್ಯಂತ ಚಿಕ್ಕ ಗ್ರಂಥಿ ಯಾವುದಾದ್ ಪ್ರಶ್ನೆ ಕೇಳ್ತಾ ಇದ್ದೀನಿ ನೀವು ಹಳೆಯ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೋತ್ತರಗಳನ್ನು ತೆಗೆದು ನೋಡ್ರಿ ಅಲ್ಲಿ ಆನ್ಸರ್ ಕೊಟ್ಟಾರ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಸೊ ರೈಟ್ ಆನ್ಸರ್ ಯಾವುದು ಅಲ್ಲ ಹೌದಮ್ಮ ಹೌದು ಸರಿಯಾದ ಆಪ್ಷನ್ಸ್ ಬಿ ಆಪ್ಷನ್ಸ್ ಥೈರಾಯ್ಡ್ ಇದೆ ಥೈರಾಯ್ಡ್ ಗ್ಲಾಂಡ್ ಏನಪ್ಪ ಇದು ನಿರ್ನಾಳ ಗ್ರಂಥಿಯಲ್ಲೇ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂದ್ರೆ ಥೈರಾಯ್ಡ್ ಗ್ಲಾಂಡ್ರಿ ತಿಳ್ಕೋರಿ ಫಸ್ಟ್ ಪಿಟುಟರಿ ಗ್ರಂಥಿ ಇಷ್ಟು ದಿನ ಅಂದರೆ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ವರೆಗೂ ವರೆಗೂ ಎಕ್ಸಾಮ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪಿಟುಟರಿ ಅಲ್ಲಿ ಪೀನಿಯಲ್ ಆಪ್ಷನ್ಸ್ ಇರಲಿಲ್ಲ ಸಪೋಸ್ ಪಿಟುಟರಿ ಆಪ್ಷನ್ಸ್ ಬಿ ಪೀನಿಯಲ್ ಇದ್ದರೆ ಪೀನಿಯಲ್ ಅಂತ ಹಾಕ್ತಿದ್ರು ಅಲ್ಲಿ ಪಿಟುಟರಿ ಕೊಟ್ಟು ಬೇರೆ ಬೇರೆ ಗ್ರಂಥಿಗಳು ಕೊಡ್ತಿದ್ರು ಸೊ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು ನಿಮ್ಗೆ ಏನಾದರೂ ಪ್ರಶ್ನೆ ಬಂದಾಗ ಸೊ ರೈಟ್ ಆನ್ಸರ್ ಪಿಟ್ಯೂಟರಿ ಮಾಡಿದ್ದಾರೆ ಆದ್ರೆ ಸಪೋಸ್ ಒಂದು ವೇಳೆ ಏನಾದರೂ ಈ ರೀತಿ ಕೇಳಿದ್ರೆ ಮಾನವನ ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ಅಂತ ಕೇಳಿ ಆಪ್ಷನ್ಸ್ ಎ ಪಿಟುಟರಿ ಪಿಟೂಟರಿ ಆಪ್ಷನ್ಸ್ ಬಿ ಬಂದ್ಬಿಟ್ಟು ಪೀನಿಯಲ್ ಅಂತ ಕೊಟ್ರೆ ನೀವು ಯಾವುದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಪಿನಿಯಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಆಪ್ಷನ್ಸ್ ಬಿ ಇಸ್ ರೈಟ್ ನೋಡ್ರಿ ಪೀನಿಯಲ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಪಿಟುಟರಿ ಗ್ರಂಥಿಗಿಂತ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು ಅಂದ್ರೆ ಪೀನಿಯಲ್ ಗ್ರಂಥಿ ಅಂತ ಕರಿತೀವಿ ಓಕೆ ಫೈನ್ ಇದು ಮಾನವನ ಹೈಪೋಥಲಮಸ್ ಭಾಗದಲ್ಲಿ ಕಂಡು ಬರುತ್ತದೆ ಅಂದ್ರೆ ಮೆದುಳಿನಲ್ಲಿ ಕಂಡು ಬರ್ತದೆ ಯಾವುದು ಪೀನಿಯಲ್ ಈ ಪಿಟುಟರಿ ಗ್ರಂಥಿಯಲ್ಲಿ ಕಂಡು ಬರ್ತಪ್ಪ ಅಂತಂದ್ರೆ ಮಾನವನ ಮುಮ್ಮೆದಳಿಗೆ ಜೋತಾಡುವ ಆಡುವ ಗ್ರಂಥಿ ಯಾವುದು ಪ್ರಶ್ನೆ ಕೇಳ್ತಾನ ಮಾನವನ ಮುಮ್ಮೆದಳಿಗೆ ಜೋತಾಡುವ ಗ್ರಂಥಿ ಯಾವುದು ಪ್ರಶ್ನೆ ಕೇಳಿದ್ರೆ ರೈಟ್ ಆನ್ಸರ್ ಇಸ್ ಪಿಟ್ಯೂಟರಿ ಗ್ರಂಥಿ ತುಂಬಾ ಇಂಪಾರ್ಟೆಂಟ್ ಹಾಗಾದ್ರೆ ನೆಕ್ಸ್ಟ್ ಅಡ್ರಿನಲ್ ಗ್ಲ್ಯಾಂಡ್ ಇದು ಹೇಳ್ತಾ ಇದೀವಿ ನೋಡ್ರಿ ನಾವು ಅಡ್ರಿನಲ್ ಗ್ಲ್ಯಾಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕ ಮೂತ್ರಪಿಂಡದ ಮೇಲೆ ನೋಡ್ರಿ ಮೂತ್ರ ಪಿಂಡದ ಮೇಲೆ ತ್ರಿಕೋನಾಕಾರದ ರಚನೆಯನ್ನು ಹೊಂದಿರುವಂತ ಗ್ರಂಥಿ ಅದ್ ಕರೀತಾರೆ ಮೂತ್ರಪಿಂಡದ ಮೇಲೆ ತ್ರಿಕೋನ ಆಕಾರದ ರಚನೆಯನ್ನು ಹೊಂದಿರುವಂಥ ಗ್ರಂಥಿ ಯಾವುದು ಅದು ಪ್ರಶ್ನೆ ಏನಾದರೂ ನಿಮ್ಗೆ ಆದರೆ ಅದೇ ಯಾವುದಪ್ಪ ಅಂತಂದ್ರೆ ಈ ನಮ್ಮ ಅಡ್ರಿನ ಗ್ಲ್ಯಾಂಡ್ ಅಂತ ಕರಿತೀವಿ ನೋಡ್ರಿ ತ್ರಿಕೋಣ ಆಕಾರದ ರಚನೆ ಮೂತ್ರಪಿಂಡದ ಮೇಲೆ ತ್ರಿಕೋಣ ಆಕಾರ ರಚನೆಯಲ್ಲಿ ಕಂಡು ಬರುವಂಥ ಪ್ರಮುಖವಾದ ಗ್ರಂಥಿ ಯಾವುದು ಅಂದ್ರೆ ಅಡ್ರಿನ ಗ್ಲ್ಯಾಂಡ್ ಮಾನವನಲ್ಲಿ ಕೋಪ ಸಿಟ್ಟು ಇವುಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಏಕೈಕ ಗ್ರಂಥಿ ಯಾವುದು ಅದು ಪ್ರಶ್ನೆ ಕೇಳ್ತಾನ ಅಡ್ರಿನಲ್ ಕೋಪ ಉದ್ವೇಗ ದ್ವೇಷವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಏಕೈಕ ಗ್ರಂಥಿ ಕರಿತೀವಿ ಹಾಗಾದ್ರೆ ನಾವು ಮುಂದಿನ ಪ್ರಶ್ನೆ ಹೋಗೋಣ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಕ್ವಶನ್ ಈಸ್ ಕ್ವಶನ್ ನಂಬರ್ ಫೋರ್ ದಿಢೀರ್ ಚೈತನ್ಯ ತುಂಬಲು ಕ್ರೀಡಾಪಟುವಿಗೆ ಏನು ನೀಡಬಹುದು ಪ್ರಶ್ನೆ ಕೊಟ್ಟಾನ ಕೆಳ ನಾಲ್ಕು ಇಂಪಾರ್ಟೆಂಟ್ ಆಗಿರುವಂತಹ ಸರಳವಾಗಿರುವಂತ ಉತ್ತರಗಳಿವೆ ಒಂದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು ಸ್ಪರ್ಧಾ ಮಿತ್ರರು ಆಪ್ಷನ್ಸ್ ಎ ಸಕ್ಕರೆ ಆಪ್ಷನ್ಸ್ ಬಿ ಗ್ಲೂಕೋಸ್ ಆಪ್ಷನ್ ಸಿ ಎಣ್ಣೀರು ಆಪ್ಷನ್ಸ್ ಡಿ ಬಂದ್ಬಿಟ್ಟು ನೀರು ಅಂತ ಇದೆ ಸೊ ಸರಿಯಾದ ಉತ್ತರ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್ ಓಕೆ ಗ್ಲೂಕೋಸ್ ಇದು ನೋಡ್ರಿ ಈ ಚೈತನ್ಯ ತುಂಬಲು ಅಂದ್ರೆ ಬಾಡಿಯಲ್ಲಿ ಸೆಲ್ಸ್ ಆಕ್ಟಿವ್ ಆಗಲು ಏನು ಮಾಡ್ತಾರಪ್ಪ ಆತನ ಕ್ರೀಡಾಪಟುಗಳೇ ಆಗಿರಬಹುದು ಅಥವಾ ಯಾರಾದರೂ ರನ್ನಿಂಗ್ ಮಾಡೋರು ನೋಡ್ರಿ ಗ್ಲೂಕೋಸ್ ಸೇವನೆ ಮಾಡುತ್ತಾರೆ ಅಂದ್ರೆ ಚೈತನ್ಯವಾಗಿ ಕ್ರಿಯಾಶೀಲವಾಗಿ ಕ್ರಿಯೇಟಿವಿಟಿ ಅವರಲ್ಲಿ ಏನಾಗ್ತವ ಸೆಲ್ಸ್ ಆಕ್ಟಿವ್ ಆಗ್ತವ ಎಂಜೈಮ್ಸ್ ಆಕ್ಟಿವೇಶನ್ ಆಗ್ತವ ಹಾಗಾದ್ರೆ ಇಲ್ಲಿ ನೋಡ್ರಿ ಇಂಥ ಗ್ಲುಕೋಸ್ ಮೇಲೆ ಮತ್ತೆ ಪ್ರಶ್ನೆ ಕೇಳಿದ್ದಾರೆ ಏನು ಕೇಳಿದ್ದಾರೆ ಅಂದ್ರೆ ಗ್ಲೂಕೋಸ್ ನ ಅಣಸೂತ್ರ ಏನೋ ಪ್ರಶ್ನೆ ಕೇಳಿದ್ದಾರೆ ಇದರ ಒಂದು ಕೆಮಿಕಲ್ ಫಾರ್ಮುಲಾ ಏನಾದ್ ಪ್ರಶ್ನೆ ಕೇಳಿದ್ದಾರೆ ಏನು ವೆರಿ ಗುಡ್ ವೆರಿ ಗುಡ್ ಅಪ್ಪಿ ವೆರಿ ಗುಡ್ ಸಿ ಸಿಕ್ಸ್ ಟ್ವೆಲ್ ಓ ಸಿಕ್ಸ್ ಇದು ಏನಪ್ಪಾತ ಗ್ಲುಕೋಸ್ ನ ಅನ್ಸೂತ್ರವಾಗಿದೆ ಗ್ಲೂಕೋಸ್ ನ ಅನುಸೂತ್ರ ಯಾವ್ದಪ್ಪ ಸಿಕ್ಸ್ ಎಸ್ಟೊಲ್ ಓ ಸಿಕ್ಸ್ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇತನ ಆನ್ಸರ್ ಮಾಡಿ ಈಗ ಗ್ಲುಕೋಸ್ ಹೇಳಿದ್ರಿ ಅದೇ ರೀತಿಯಾಗಿ ಫ್ರೂಕ್ಟೋಸ್ ಅನ್ಸೂತ್ರ ಏನು ಕೆಮಿಕಲ್ ಫಾರ್ಮುಲಾ ಫ್ರೂಕ್ಟೋಸ್ ಫ್ರುಕ್ಟೋಸ್ ಅನ್ಸೂತ್ರ ಏನು ಫ್ರೂಕ್ಟೋಸ್ ಅದು ಸುಕ್ರೋಝ್ ಅತ್ಯಂತ ಹೇರಳವಾಗಿ ಕಬ್ಬಿನ ಹಾಲಿನಲ್ಲಿ ಸುಗರ್ ಕೇನ್ ಜ್ಯೂಸ್ ಅಲ್ಲಿ ಕಂಡು ಸುಕ್ರೋಸ್ ಫ್ರೂಕ್ಟೋಸ್ ದಿಸ್ ಇಸ್ ಪ್ರೆಸೆಂಟ್ ಇನ್ ಫ್ರೂಟ್ಸ್ ಹಣ್ಣಿನಲ್ಲಿ ಕಂಡು ಬರುವ ಏಕೈಕ ಸಕ್ಕರೆ ವಿಧ ಯಾವುದು ಪ್ರಶ್ನೆ ಕೇಳಿದ್ರೆ ಫ್ರೂಕ್ಟೋಸ್ ಕರಿಬೇಕು ಹಣ್ಣುಗಳು ತಿನ್ನೋದು ರುಚಿ ರುಚಿ ಹತ್ತವ ಯಾರು ಕೂಡ ಸುಗರ್ ಆ್ಯಡ್ ಮಾಡಿರಲ್ಲ ಅದರಲ್ಲಿ ಸ್ವಂತ ಏನಾಗುತ್ತೆ ಕ್ರಿಯೇಟ್ ಆಗಿರ್ತದೆ ಯಾವುದು ಫ್ರೂಕ್ಟೋಸ್ ಅನ್ನುವಂಥ ಸಕ್ಕರೆ ವಿಧ ಇರುತ್ತೆ ಅದರಲ್ಲಿ ಫ್ರೂಟ್ಸ್ ಹಾಗಾದ್ರೆ ಈ ಪ್ರಿಕ್ಟೋಸು ಕೂಡ ಫ್ರೂಕ್ಟೋಸು ಸೇಮ್ ಏನು ಸಿ ಸಿಕ್ಸ್ ಎಸ್ಟೊಲ್ ಓ ಸಿಕ್ಸ್ ನಿಮ್ಗೆ ಸಪೋಸ್ ಆಕಸ್ಮಿಕ ಗ್ಲುಕೋಸ್ ಫಾರ್ಮುಲಾ ಗೊತ್ತಿರುತ್ತೆ ನಿಮ್ಗೆ ಒಂದು ವೇಳೆ ಏನಾದರೂ ಎಕ್ಸಾಮ್ ಅಲ್ಲಿ ಪ್ರುಕ್ಟೋಸ್ ಕೇಳಿದಾಗ ಕನ್ಫ್ಯೂಷನ್ ಆಗಬಾರ್ದು ಅದ್ರದ್ದು ಸಹಿತ ಸೇಮ್ ಏನು ಸಿ ಸಿಕ್ಸ್ ಎಸ್ಟೋಲ್ ಓ ಸಿಕ್ಸ್ ಹಾಲಿನಲ್ಲಿ ಕಂಡು ಬರುವ ಸಕ್ಕರೆ ವಿಧ ಗೆಲೆಕ್ಟೋಸ್ ಮತ್ತು ಲ್ಯಾಕ್ಟೋಸ್ ಹಾಗಾದ್ರೆ ಗೆಲೆಕ್ಟೋಸ್ ಅನ್ನೋ ಸೂತ್ರ ಸಹಿತ ಸೇಮ್ ನೋಡ್ರಿ ನಿಮ್ಮ ಮೂರು ಕೇಳಿ ಎಕ್ಸಾಮ್ ಅಲ್ಲಿ ಗ್ಲೂಕೋಸ್ ಕೇಳಿದ್ರಂತೂ ನೀವು ಪಕ್ಕ ಹಾಕ್ತೀರ ನನ್ಗೆ ಗೊತ್ತು ಆದ್ರೆ ಸಪೋಸ್ ಒಂದು ವೇಳೆ ಫ್ರುಕ್ಟೋಸ್ ಕೇಳಿದ್ರು ಸೇಮ್ ಫಾರ್ಮುಲಾ ಅದು ಬಿಟ್ಟು ನಿಮ್ಗೆ ಗೆಲೆಕ್ಟೋಸ್ ಏನಾದರೂ ಆದರೆ ಅವಾಗೂ ಸಹಿತ ಸೇಮ್ ಹಾಕ್ಬೇಕು ಸಿ ಸಿಕ್ಸ್ ಎಸ್ಟೋಲ್ ಓ ಸಿಕ್ಸ್ ಸೇಮ್ ನೋಡಿ ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಇವೆಲ್ಲವೂ ಸಹಿತ ಮೋನೋಸಕ್ರೈಡ್ ಅಂದರೆ ಏಕ ಶರ್ಕರಗಳು ಅಥವಾ ಒಂದೇ ಒಂದು ಸರಳ ಸಕ್ಕರೆಯಿಂದ ಮಾಡಲ್ಪಟ್ಟಿರುವಂಥ ಪ್ರಮುಖ ಗುಂಪಿಗೆ ನಾವು ಮೋನೋಸಕ್ರೈಡ್ಸ್ ಕರಿತೀವಿ ಏಕ ಶರ್ಕರಗಳು ಹಾಗಾದ್ರೆ ಇವೆಲ್ಲವೂ ಸಹಿತ ನೀರಿನಲ್ಲಿ ಕರಿ ಕರಗ್ತವ್ರಿ ವಾಟರ್ ಸೋಲಿಬಲ್ ಇವು ನೀರೊಳಗೆ ಏನಾಗ್ತವ ಕರಗ್ತಾವ ಹಾಗಾದ್ರೆ ನೆಕ್ಸ್ಟ್ ಎಳ್ನೀರು ನೀರು ಇವೇನಿಲ್ಲ ನಾವು ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಕ್ವಶನ್ ನಂಬರ್ ಫಿಫ್ತ್ ಹುಲಿ ಸಂರಕ್ಷಣೆಗಾಗಿ ನೋಡ್ರಿ ಪ್ರಶ್ನೆ ಹುಲಿ ಸಂರಕ್ಷಣೆಗಾಗಿ ಕರ್ನಾಟಕದ ಸರ್ಕಾರ ನೆರವನ್ನು ಕೋರಿರುವ ನೆರೆಯ ದೇಶ ಯಾವುದಾದ ಪ್ರಶ್ನೆ ಕೇಳ್ಯಾರ ಆಪ್ಷನ್ಸ್ ಸಿ ಬಾಂಗ್ಲಾದೇಶ ಆಪ್ಷನ್ಸ್ ಬಿ ಶ್ರೀಲಂಕಾ ಆಪ್ಷನ್ ಸಿ ಭೂತಾನ್ ಆಪ್ಷನ್ಸ್ ಡಿ ಮಯಾನ್ಮಾರ್ ಇದೆ ಸೊ ರೈಟ್ ಆನ್ಸರ್ ಈಸ್ ಯಾವ್ದು ರೀ ಯಾವುದು ಉತ್ತರ ಹೇಳಿ ಪ್ರಶ್ನೆ ಇನ್ನೊಮ್ಮೆ ಹೇಳ್ತೀನಿ ಕೇಳಿ ಹುಲಿಯ ಸಂರಕ್ಷಣೆಗಾಗಿ ಕರ್ನಾಟಕ ಸರ್ಕಾರದ ನೆರವನ್ನು ಕೋರಿರುವ ನೆರೆಯ ದೇಶ ಕೇಳರಿ ನಾಲ್ಕು ಇಂಪಾರ್ಟೆಂಟ್ ಆಗಿರುವಂತಹ ಮಲ್ಟಿಪಲ್ ಚಾಯ್ಸ್ ಆನ್ಸರ್ ಇವೆ ಸೊ ಸರಿಯಾದ ಉತ್ತರ ಆಯ್ಕೆ ಮಾಡಬೇಕು ఆప్షన్ సే బంగ్లాదేశ్ ఆప్షన్ బి బంద్బిట్టు శ్రీలంక ఆప్షన్ సి భూతాన్ ఆప్షన్ డి మయన్మార్ ఇదే సో రైట్ ఆన్సర్ ಮತ್ತೆ ಇನ್ನೆರಡು ಉಳಿದು ಅವೆರಡು ಮುಗಿಸ್ಬೇಕು ಯಾಕಂದ್ರೆ ನನ್ನ ಸ್ಪರ್ಧಾ ಮಿತ್ರರು ಎಲ್ಲ ಹೇಳ್ಬಿಡ್ಬೇಕು ನಾಲ್ಕೇ ಇರ್ತಾವ ನೀವು ನಾಲ್ಕು ಹೇಳ್ಕತ್ತಿರುತ್ತೆ ಈ ಆಪ್ಷನ್ಸ್ ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಂಟೆಂಟ್ ಮಾಡೋರು ಅದರ ಆಪ್ಷನ್ಸ್ ವೇಟ್ ಮಾಡ್ರಿ ಆಪ್ಷನ್ಸ್ ಏನಾ ಆಪ್ಷನ್ಸ್ ಬಿ ಏನೋರು ಯಾರಿಲ್ವಾ ಹಾಗಾದ್ರೆ ಡಿ ಏನೋ ಎಷ್ಟು ಜನ ಇದ್ದೀರಪ್ಪ ಬಾಂಗ್ಲಾದೇಶ್ ಓಕೆ ಫೈನ್ ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಮಯನ್ಮಾರ್ ಆಪ್ಷನ್ ಡಿ ಮಯನ್ಮಾರ್ ಇಸ್ ರೈಟ್ ಆನ್ಸರ್ ಹಾಗಾದ್ರೆ ನೋಡ್ರಿ ಬರ್ಮಾ ಮಯನ್ಮಾರ್ ಇಸ್ ರೈಟ್ ಆನ್ಸರ್ ಹುಲಿ ಬಹಳ ಇಂಪಾರ್ಟೆಂಟ್ ಹಾ ಭಾರತ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದ್ರಿ ಯಾವುದು ಹುಲಿ ಟೈಗರ್ ಕೇಳ್ತಾನೆ ಎಕ್ಸಾಮ್ ಒಳಗ ನೋಡ್ರಿ ನಿಮ್ಮ ಪರೀಕ್ಷಾ ದೃಷ್ಟಿಕೋನ ತುಂಬಾ ಇಂಪಾರ್ಟೆಂಟ್ ಹುಲಿ ಯಾಕಪ್ಪ ಕೇಳ್ತಾನ ಒಂದು ಹುಲಿಯ ದೇಹದಲ್ಲಿ ಕಂಡು ಬರುವಂತ ವರ್ಣತಂತುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು ಲಿಂಕ್ ಇಟ್ಕೊಂಡು ಸ್ಟಡಿ ಮಾಡಿ ಎಷ್ಟಂದ್ರೆ ತರ್ಟಿ ಏಟ್ ಮೂವತ್ತೆಂಟು ಒಂದ್ ನೆನ್ಪಿಟ್ಕೋರಿ ಹುಲಿ ಬೆಕ್ಕು ಸಿಂಹ ಬೆಕ್ಕಿನಲ್ಲಿ ಕಂಡು ಬರುವ ವರ್ಣ ಸಂಖ್ಯೆ ಎಷ್ಟೊತ್ತು ಪ್ರಶ್ನೆ ಕೇಳಿದ್ರು ಕೂಡ ಮೂವತ್ತೆಂಟು ಸಿಂಹ ಸಿಂಹ ನೋಡ್ರಿ ಸಿಂಹದಲ್ಲಿ ಕಂಡು ಬರುವಂತಹ ವರ್ಣತಂತುಗಳ ಸಂಖ್ಯೆ ಎಷ್ಟು ಕೇಳಿದ್ರು ಮೂವತ್ತೆಂಟು ಸೈಂಟಿಫಿಕ್ ನೇಮ್ ಆಫ್ ಟೈಗರ್ ಕೇಳ್ತಾನೆ ಕೀ ಪಾಯಿಂಟ್ಸ್ ಹಿಂಗೆ ಮಾಡ್ಕೋಬೇಕು ನೀವು ಸೈಂಟಿಫಿಕ್ ನೇಮ್ ಆಫ್ ಟೈಗರ್ ಪ್ಯಾಲಿಸ್ಟೈಗ್ರಿಸ್ ಪ್ಯಾಲಿಸ್ ಓಕೆ ಇನ್ನು ನೆಕ್ಸ್ಟ್ ಸೈಂಟಿಫಿಕ್ ನೇಮ್ ಆಫ್ ಕ್ಯಾಟ್ ಬೆಕ್ಕಿನ ವೈಜ್ಞಾನಿಕ ಹೆಸರು ಯಾವುದಪ್ಪ ಅಂತಂದ್ರೆ ಪ್ಯಾಲಿಸ್ ಡೊಮೆಸ್ಟಿಕಾ ಹಾಗಾದ್ರೆ ಇಲ್ಲಿ ನೋಡ್ರಿ ಮೂರನೇದು ಸಿಂಹ ನೋಡ್ರಿ ಲಯನ್ ಸೈಂಟಿಫಿಕ್ ನೇಮ್ ಆಫ್ ಲಯನ್ ಯಾವುದು ಅಂದಾಗ ಪೆಲಿಸ್ ಲಿಯೋ ಅಂತ ಬರುತ್ತೆ ಲಿಯೋ ಲಯನ್ ಟೈಗ್ರಿಸ್ ಟೈಗರ್ ಟೈಗರ್ ಟೈಗ್ರಿಸ್ ಅಲ್ಲೇ ನೀವು ಅದನ್ನು ಹೊಂದಾಣಿಕೆ ಮಾಡ್ಕೋಬೇಕು ಬೆಕ್ಕು ಬೆಕ್ಕಿನ ಬಗ್ಗೆ ಪೆಲಿಸ್ ಡೊಮೆಸ್ಟಿಕ ಮೂವತ್ತೆಂಟು 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 ನೋಡ್ರಿ ಜಾತಿ ಪೆಲಿಸ್ 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 ಪ್ರಭೇದ ಮಾತ್ರ ಬೇರೆ ಬೇರೆ ಇದೆ ಯಾವಾಗ ಜಾತಿ ಒಂದೇ ಆಗಿದ್ದು ಪ್ರಭೇದ ಮಾತ್ರ ಸ್ವಲ್ಪ ವ್ಯತ್ಯಾಸ ಅನುಗುಣವಾಗಿ ಬದಲಾವಣೆಗೊಂಡಿದ್ದರೆ ಅಂತ ಜೀವಿಯ ದೇಹದ ಜೀವಕೋಶದಲ್ಲಿ ಸೇಮ್ ಟು ಸೇಮ್ ಕ್ರೋಮೋಸೋಮ್ಸ್ ಕಂಡು ಬರ್ತಾವೆ ನೋಡ್ರಿ ಜಾತಿ ಒಂದ್ಯದ ಪೆಲಿಸ್ ಟೈಗ್ರಿಸ ಪೆಲಿಸ್ ಪ್ಯಾಲಿಸ್ ಲಿಯೋ ಹಾಗಾದ್ರೆ ಮೂರು ಜೀವಿಯ ದೇಹದಲ್ಲಿ ಜೀವಕೋಶದಲ್ಲಿ ಕಂಡು ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು ಪ್ರಶ್ನೆ ಕೇಳಿದ್ರೆ ಮೂವತ್ತೆಂಟು ನೆನ್ಪಿಟ್ಕೊಂಡು ಬಿಡ್ರಿ ಓಕೆ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಹುಲಿ ಸಂರಕ್ಷಣೆ ಆಯ್ತು ಇತ್ತೀಚಿನ ದಿನಮಾನದಲ್ಲಿ ಎಲ್ಲಪ್ಪಾ ಅಂತಂದ್ರ ನಿಮ್ಗೆ ಗೊತ್ತಿರ್ಬೇಕು ಜಿಮ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದ ಉತ್ತರಖಂಡ ಸೊ ರೈಟ್ ಆನ್ಸರ್ ವೆರಿ ಗುಡ್ ಉತ್ತರಖಂಡದಲ್ಲಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವಿದೆ ಇದೆ ಹತ್ತೊಂಬತ್ತು ನೂರ ಎಪ್ಪತ್ಮೂರು ಏಪ್ರಿಲ್ ಒಂದರಂದು ಏನಪ್ಪ ಏನಾಗ್ತದೆ ರೀ ಟೈಗರ್ ಪ್ರಾಜೆಕ್ಟ್ ಯೋಜನೆಯನ್ನು ಜಾರಿಗೆ ತರ್ತಾರ ಹುಲಿಯನ್ನ ಸಂರಕ್ಷಣೆ ಮಾಡಲಿಕ್ಕೆ ಟೈಗರ್ ಪ್ರಾಜೆಕ್ಟ್ ಯೋಜನೆ ಜಾರಿ ಬಂದು ಸಾವಿರದ ಒಂಬೈನೂರ ಎಪ್ಪತ್ ಮೂರು ಮತ್ತು ಏಪ್ರಿಲ್ ಒಂದರಂದು ಈ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಖಂಡದಲ್ಲಿ ಏನಾಗ್ತಪ್ಪ ಅಂತಂದ್ರ ಟೈಗರ್ ಪ್ರಾಜೆಕ್ಟ್ ಯೋಜನೆಯನ್ನ ಜಾರಿಗೆ ತರ್ತಾರ್ರಿ ಇಂಪಾರ್ಟೆಂಟ್ ಎಕ್ಸಾಮ್ ಒಳಗ ಅತ್ಯಂತ ಹೆಚ್ಚು ಹುಲಿಗಳು ಹೊಂದಿರುವಂತ ರಾಜ್ಯ ಯಾವುದಾದ್ ಪ್ರಶ್ನೆ ಕೇಳಿದ್ರ ನೀವು ಕಣ್ಣು ಮುಚ್ಚಾಕ್ಬೇಕು ಕರ್ನಾಟಕ ಮತ್ತು ಮಧ್ಯಪ್ರದೇಶದಲ್ಲಿ ಹೇರಳವಾಗಿ ಏನಪ್ಪಾ ಅಂತಂದ್ರ ಹುಲಿಗಳ ಸಂಖ್ಯೆ ಜಾಸ್ತಿ ಅದತ್ ನೋಡ್ರಿ ಹಾಗಾದ್ರೆ ನಾವು ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಫಸ್ಟ್ ಇರೋದು ಪ್ರೆಸೆಂಟ್ ಮಧ್ಯಪ್ರದೇಶ ಓಕೆನಾ ಕರ್ನಾಟಕದ ಕೆಲವೊಂದಿಷ್ಟು ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಮಧ್ಯಪ್ರದೇಶ ತೋರಿಸಿದೆ ಹಾಗಾದರೆ ಕ್ವಶನ್ ನಂಬರ್ ಸಿಕ್ಸ್ ವಿಜ್ಞಾನಿಗಳು ಒಂದು ಹೊಸ ತಂತ್ರ ವಿಧಾನವನ್ನು ರೂಪಿಸಿದ್ದು ಇದರ ಪ್ರಕಾರ ರಕ್ತದ ಕ್ಯಾನ್ಸರ್ ಇರುವ ರೋಗಿಗಳಿಗೆ ಅವರದೇ ಟಿ ಕೋಶಗಳಿಂದ ಚಿಕಿತ್ಸೆಯನ್ನು ಮಾಡಬಹುದಾಗಿದೆ ಕೊಟ್ಟಾರೆ ಇದು ಸಹಿತ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿರುವಂತಹ ಪ್ರಮುಖವಾದ ಪ್ರಶ್ನೆಯಾಗಿದೆ ಹಾಗಾದ್ರೆ ನೋಡಿರಿ ವಿಜ್ಞಾನಿಗಳು ಇನ್ನೊಮ್ಮೆ ಹೇಳ್ತೀನಿ ಪ್ರಶ್ನೆ ರಿಪೀಟ್ ಮಾಡ್ತೀನಿ ವಿಜ್ಞಾನಿಗಳು ಒಂದು ಹೊಸ ತಂತ್ರ ವಿಧಾನವನ್ನು ರೂಪಿಸಿದ್ದು ಇದರ ಪ್ರಕಾರ ರಕ್ತದ ಕ್ಯಾನ್ಸರ್ ಇರುವ ರೋಗಿಗಳಿಗೆ ಅವರದೇ ಟಿ ಕೋಶಗಳಿಂದ ಚಿಕಿತ್ಸೆಯನ್ನು ಮಾಡಬಹುದಾಗಿದೆ ಪ್ರಶ್ನೆ ಇದೆ ಹಾಗಾದ್ರೆ ನಾಲ್ಕು ಕೆಳಗಡೆ ಬಹು ಆಯ್ಕೆ ಉತ್ತರಗಳಿವೆ ನೋಡಿ ಒನ್ ಸೆಕೆಂಡ್ ಆಪ್ಷನ್ಸ್ ಎ ಕ್ಯಾನ್ಸರ್ ಉಳ್ಳ ಕೋಶ ಆಪ್ಷನ್ಸ್ ಬಿ ಯಕೃತ ಕೋಶಗಳು ಆಪ್ಷನ್ ಸಿ ಕೆಂಪು ರಕ್ತ ಕೋಶಗಳು ಆಪ್ಷನ್ಸ್ ಡಿ ಬಿಳಿ ರಕ್ತ ಕೋಶಗಳು ಹಾಗಾದ್ರೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ಸ್ ಡಿ ಹೇಳಿದಿರಿ ಮತ್ತೆ ನೆಕ್ಸ್ಟ್ ಆಪ್ಷನ್ ಸಿ ಮತ್ತೆ ಆಪ್ಷನ್ಸ್ ಎ ನೆಕ್ಸ್ಟ್ ಒಂದೇಳಿಬಿಡ್ರಿ ಓಕೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ಸ್ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಬಿಳಿ ರಕ್ತ ಕೋಶಗಳು ರೈಟ್ ಆನ್ಸರ್ ನೋಡ್ರಿ ಇಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆ ನೀವು ಬಿಳಿ ರಕ್ತಗಳು ಡಬ್ಲ್ಯೂ ಬಿ ಸಿ ಬಹಳ ಇಂಪಾರ್ಟೆಂಟ್ ರೀ ನಿಮ್ಗೆ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ಡಬ್ಲ್ಯೂ ಬಿ ಸಿ ಓದ್ಕೋರಿ ಆರ್ ಬಿ ಸಿ ಅನ್ನು ಓದ್ಕೋರಿ ರಕ್ತ ಅನ್ನುವಂಥ ಚಾಪ್ಟರ್ ತೆಗೆದಾಗ ಎರಡು ಇಂಪಾರ್ಟೆಂಟ್ ಒಂದು ಡಬ್ಲ್ಯೂ ಬಿ ಸಿ ವೈಟ್ ಬ್ಲಡ್ ಕ್ಯಾಫೆಸಲ್ಸ್ ಒಂದು ಆರ್ ಬಿ ಸಿ ರೆಡ್ ಬ್ಲಡ್ ಕಾರ್ ಇಂಪಾರ್ಟೆಂಟ್ ಆಗ್ತವ ರಕ್ತದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು ಹೆಮಟಾಲಜಿ ಯಾವುದ್ರಿ ಇಲ್ಲಿ ನೋಡ್ರಿ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಡಬ್ಲ್ಯೂ ಬಿ ಸಿ ಡ ವೈಟ್ ಬ್ಲಡ್ ಕಾರ್ಫಸಲ್ಸ್ ಇಂಪಾರ್ಟೆಂಟ್ ಮಾನವನ ಒಂದು ಗನ ಮಿಲಿಮೀಟರ್ ರಕ್ತದಲ್ಲಿ ಏಳು ಸಾವಿರ ಏನು ಕಂಡು ಬರಬೇಕು ವೈಟ್ ಬ್ಲಡ್ ಕಾರ್ಫಸಲ್ಸ್ ಕಂಡು ಬರಬೇಕು ಅದನ್ನ ಬಿಟ್ಟು ಸಪೋಸ್ ಒಂದು ವೇಳೆ ಒಂದು ಗಣ ಮಿಲಿಮೀಟರ್ ರಕ್ತದಲ್ಲಿ ಡಬ್ಲ್ಯೂ ಬಿ ಸಿಗಳ ಸಂಖ್ಯೆ ಏನಾದರೂ ಹೆಚ್ಚಿಗಾದ್ರೆ ಸಪೋಸ್ ಏಳು ಸಾವಿರದ ಒಂದಲ್ಲ ಆದರೂ ಹೆಚ್ಚಿಗೆ ಜಾಸ್ತಿ ಆಗಬೇಕು ಲೆವೆನ್ ಗಿಂತ ಜಾಸ್ತಿ ಏನಾದರೂ ಆದರೆ ಹನ್ನೊಂದು ಸಾವಿರಕ್ಕಿಂತ ಏನಾದರೂ ಹೆಚ್ಚಿಗಾದ್ರೆ ಆ ವ್ಯಕ್ತಿಗೆ ಒಂದು ರೋಗ ಬರುತ್ತೆ ಯಾವುದು ಲುಕೇಮಿಯಾ ಲುಕೇಮಿಯಾ ಅಂತ ಕರಿತೀವಿ ಲುಕೇಮಿಯಾ ಲುಕೇಮಿಯಾಕೆ ಇರುವ ಇನ್ನೊಂದು ಹೆಸರು ಯಾವ್ದಪ್ಪ ಅಂತಂದ್ರೆ ಬ್ಲಡ್ ಕ್ಯಾನ್ಸರ್ ಅಂತ ಕರಿತೀವಿ ಲುಕೇಮಿಯಾ ಆರ್ ಬಿ ಸಿಗಳ ಸಂಖ್ಯೆ ನೋಡ್ರಿ ಇದು ಕೂಡ ಸೇಮ್ ಒಂದು ಘನ ಮಿಲಿಮೀಟರ್ ಅಥವಾ ಒಂದು ಕ್ಯೂಬಿಕ್ ಘನ ಮಿಲಿಮೀಟರ್ ರಕ್ತದಲ್ಲಿ ಆರ್ ಬಿ ಸಿಗಳ ಸಂಖ್ಯೆ ರೆಡ್ ಬ್ಲಡ್ ಕಾರ್ಫಸಲ್ಸ್ ಗಳ ಸಂಖ್ಯೆ ಎಷ್ಟಿರ್ಬೇಕಪ್ಪ ಅಂತಂದ್ರ ಬರೋಬ್ಬರಿ ಫೈವ್ ಪಾಯಿಂಟ್ ಫೋರ್ ಮಿಲಿಯನ್ ಅಷ್ಟಿರ್ಬೇಕು ಐದು ಪಾಯಿಂಟ್ ನಾಲ್ಕು ಮಿಲಿಯನ್ ಅಷ್ಟಿರ್ಬೇಕು ಸಪೋಸ್ ಒಂದು ವೇಳೆ ಏನಾದರೂ ಇದು ಮೂರು ಮಿಲಿಯನ್ಗಿಂತ ಕಡಿಮೆ ಆದ್ರೆ ಯಾವುದು ಆರ್ ಬಿ ಸಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಅದು ಅಂದ್ರೆ ಆ ವ್ಯಕ್ತಿಗೆ ರೋಗ ಬರುತ್ತೆ ಯಾವುದು ಅನಿಮಿಯಾ ಅನಿಮಿಯಾ ಅಂತ ಕರಿತಿ ನೋಡ್ರಿ ಅನಿಮಿಯಾ ರೋಗ ಉಂಟಾಗುತ್ತದೆ ನೋಡ್ರಿ ಆರ್ ಬಿ ಸಿಗಳ ಸಂಖ್ಯೆ ಕಡಿಮೆ ಆಗಬಾರ್ದು ತ್ರೀ ಮಿಲಿಯನ್ಗಿಂತ ಮೂರು ಮಿಲಿಯನ್ಗಿಂತ ಕಡಿಮೆ ಆಗಬಾರ್ದು ನೋಡ್ರಿ ಅವಾಗ ಆ ರೋಗ ಬರುತ್ತೆ ಸ್ವಲ್ಪ ಇದ್ರ ಬಗ್ಗೆ ಕೂಡ ಲಕ್ಷ್ಯ ಇಡಿ ನಿಮ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಪ್ರಶ್ನೆ ನಂಬರ್ ಸೆವೆನ್ ಎಚ್ ಐ ವಿ ಕೆಳಕಂಡ ಮೂಲಕ ದೇಹದ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಪ್ರಶ್ನೆದ ಕೆಳಗಡೆ ನಾಲ್ಕು ಬ್ಯೂಟಿಫುಲ್ ಆಗಿರುವಂತಹ ಮಲ್ಟಿಪಲ್ ಚಾಯ್ಸ್ ಆನ್ಸರ್ ಇವೆ ಸೊ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಆಪ್ಷನ್ಸ್ ಎ ಬಿ ಲಿಂಪೋಸೈಟ್ಗಳ ಮೇಲೆ ದಾಳಿ ಮಾಡುವ ಮೂಲಕ ಆಪ್ಷನ್ಸ್ ಬಿ ಟಿ ಲಿಂಪೋಸೈಟ್ಗಳ ಮೇಲೆ ದಾಳಿ ಮಾಡುವ ಮೂಲಕ ಆಪ್ಷನ್ ಸಿ ಕೆಂಪು ರಕ್ತ ಕಣಗಳನ್ನು ನಾಶ ಮಾಡುವ ಮೂಲಕ ಆಪ್ಷನ್ಸ್ ಡಿ ಪ್ರತಿಕಾಯಗಳನ್ನು ನಾಶ ಮಾಡುವ ಮೂಲಕ ಸೊ ರೈಟ್ ಆನ್ಸರ್ ಯಾವುದು ಆಪ್ಷನ್ಸ್ ಡಿ ನಾ ಬಿ ನಾ ಆಪ್ಷನ್ಸ್ ಡಿ ವೆರಿ ಗುಡ್ ನೆಕ್ಸ್ಟ್ ಹೇಳ್ರಿ ಆಯ್ಕೆ ನಿಮ್ಮದು ಗೆಲುವು ನಿಮ್ಮದೆ ಹೇಳಿ ಹೇಳ್ರಿ ಹಾ ವೆರಿ ಗುಡ್ ವೆರಿ ಗುಡ್ ಸಾಕು ಆನ್ಸರ್ ನೋಡೋಣ ಎಚ್ ಐ ವಿ ಈ ಕೆಳಕಂಡ ಮೂಲಕ ದೇಹದ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಪ್ರಶ್ನೆಯದ ಬ್ಯೂಟಿಫುಲ್ ಆಗಿರುವಂತಹ ಮಲ್ಟಿಪಲ್ ಚಾಯ್ಸ್ ಆನ್ಸರ್ ಇವೆ ಸೊ ಸರಿಯಾದ ಉತ್ತರ ಅಂತಂದ್ರೆ ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್ ಟೀಲಿಂಪೋಸೈಟ್ಗಳ ಮೇಲೆ ದಾಳಿ ಮಾಡುವ ಮೂಲಕ ಮಾನವನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಕಂಪ್ಲೀಟ್ ಆಗಿ ನಾಶ ಮಾಡ್ಲಿಕ್ಕೆ ಟ್ರೈ ಮಾಡ್ತಾವ ಯಾವುದು ಎಚ್ ಐ ವಿ ಅನ್ನುವಂಥ ಒಂದು ವೈರಾಣು ಇದು ರೋಗ ಅಲ್ಲ ರೋಗ ಯಾವುದಪ್ಪ ಅಂತಂದ್ರೆ ಏಡ್ಸ್ ಅಂತ ಕರಿತೀವಿ ಏಡ್ಸ್ ಅನ್ನ ಉತ್ಪತ್ತಿ ಮಾಡುವ ವೈರಸ್ ಯಾವುದು ಪ್ರಶ್ನೆ ಕೇಳಿ ಎಕ್ಸಾಮ್ ಅಲ್ಲಿ ಎಚ್ ಐ ವಿ ಅಂತಕ್ಕಂಥದ್ದು ಹಾಕ್ಬೇಕು ಎಕ್ವೈಡ್ ಇಮ್ಯುನೋ ಡಿಫಿಶಿಯನ್ಸಿ ಸಿಂಡ್ರೋಮಾ ತುಂಬಾ ಇಂಪಾರ್ಟೆಂಟ್ ಹಾಗಾದ್ರೆ ಇಲ್ಲಿ ನೋಡ್ರಿ ಟಿ ಲಿಂಪೋಸೈಟ್ಸ್ ಮಾನವನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಲಿಕ್ಕೆ ಎರಡು ಲಿಂಫೋಸೈಟ್ಸ್ ಅದಾವ ಒಂದು ಟಿ ಲಿಂಫೋಸೈಟ್ಸ್ ಇನ್ನೊಂದು ಬಿ ಲಿಂಪೋಸೈಟ್ಸ್ ಎಚ್ ಐ ವಿ ವೈರಸ್ ಮಾನವನ ದೇಹದೊಳಗೆ ಎಂಟ್ರನ್ಸ್ ಆದ್ರೂ ಸಾಕು ಡೈರೆಕ್ಟ್ ಆಗಿ ಏನ್ ಅಂತ ಟಿ ಲಿಂಪೋಸೈಟ್ಸ್ ಮ್ಯಾಗ ಏನ್ ಮಾಡ್ತ ಅಟ್ಯಾಕ್ ಮಾಡ್ತದ ಕಂಪ್ಲೀಟ್ ಆಗಿ ಟಿ ಲಿಂಪೋಸೈಟ್ಸ್ ನಾಶ ಮಾಡಿದ್ಮೇಲೆ ಮಾನವನಲ್ಲಿ ಕಂಪ್ಲೀಟ್ ಆಗಿ ರೋಗ ನಿರೋಧಕ ಶಕ್ತಿ ಕುಂದನೆಗೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತದೆ ಏನಾಗ್ತಪ್ಪ ಅಂತಂದ್ರೆ ಸುಮ್ಮನೆ ಸಾಮಾನ್ಯವಾಗಿ ರಸ್ತೆಯಲ್ಲಿ ಅಥವಾ ನಿಸರ್ಗದಲ್ಲಿ ಅಥವಾ ಪರಿಸರದಲ್ಲಿ ನಡ್ಕೊತ ಹೋಗ್ತಾ ಇರಬೇಕಾದ್ರೆ ಯಾವ್ದಾದ್ರು ಒಂದು ಸುಮ್ಮನೆ ಸಣ್ಣ ಪುಟ್ಟ ರೋಗಗಳು ಕೂಡ ಮಾನವನ ದೇಹಕ್ಕೆ ಅಟ್ಯಾಕ್ ಒಂದು ಸಾಮರ್ಥ್ಯ ಹೊಂದ್ಬಿಡ್ತಾವೆ ಯಾಕಂದ್ರೆ ನಮ್ಮ ದೇಹದಲ್ಲಿ ಕಂಪ್ಲೀಟ್ ಆಗಿ ಆಂಟಿಬಯೋಟಿಕ್ ಅನ್ನ ಕಡಿ ಮಾಡಿರ್ತದೆ ಅದ್ರ ಸಲುವಾಗಿ ಈ ಟೀಲ್ ಇಂಪೋಸೆಟ್ಸ್ ತುಂಬಾ ಇಂಪಾರ್ಟೆಂಟ್ ರೀ ನೋಡ್ರಿ ಹಲವಾರು ನಾವು ಬಸ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಹಲವಾರು ರೋಗಿಗಳು ಸೈಡಿಗೆ ಇರ್ತಾರೆ ಆದ್ರೂ ಕೂಡ ನಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಕಾರಣ ನಮ್ಮ ಬಾಡಿಯಲ್ಲಿ ಬಿ ಮತ್ತು ಟೀ ಲಿಂಪೋಸೈಡ್ಸ್ ವರ್ಕ್ ಮಾಡ್ತಾವ ಮಾನವನ ದೇಹದಲ್ಲಿ ಎಂಟ್ರನ್ಸ್ ಆಗ್ತಕ್ಕಂಥ ಬ್ಯಾಕ್ಟೀರಿಯಾ ಮತ್ತು ಜೀವಿಗಳನ್ನ ಕೊಲಲಿಕ್ಕೆ ಇರುವಂತಹ ಏಕೈಕ ಲಿಂಪೋಸೈಡ್ಸ್ ಯಾವಪ್ಪ ಅಂದ್ರೆ ಬಿ ಮತ್ತು ಟಿ ಲಿಂಪೋಸೈಟ್ಸ್ ಇವು ಕಂಪ್ಲೀಟ್ ಆಗಿ ನಾಶ ಆದ್ರೆ ಅಂದ್ರೆ ಎಲ್ಲ ರೋಗಗಳು ವೆಲ್ಕಮ್ ಆಗ್ತವೆ ಅದಕ್ಕೆ ಹೇಳ್ತಾರೆ ನೋಡ್ರಿ ಏಡ್ಸ್ ಅನ್ನ ರೋಗ ಅನ್ನೋಲ್ಲ ಇದನ್ನ ರೋಗಗಳ ಸರಮಾಲೆ ಅಂತ ಕರೀತಾರೆ ಏಡ್ಸ್ ಇದು ರೋಗವನ್ನು ಕಲೆಕ್ಟ್ ಮಾಡ್ಕೊತ ಹ್ಞೂ ಬಾ ವೆಲ್ಕಮ್ ಎಲ್ಲರಿಗೂ ವೆಲ್ಕಮ್ ಮಾಡ್ಕೋತದ ಹಾಗಾದ್ರೆ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಮುಂದಿನ ಪ್ರಶ್ನೆ ಪ್ರಶ್ನೆ ನಂಬರ್ ಏಟ್ ಹೇಳಿ ಹಾ ಈ ಬಿ ಲಿಂಪೋಸೈಡ್ಸ್ ಸಹಿತ ಏನು ಮಾಡ್ತಪ್ಪಾ ಅಂತಂದ್ರೆ ಸೇಮ್ ರೀ ಇಲ್ಲಿ ಪ್ರಶ್ನೆ ಏನು ಕೇಳಂದ್ರೆ ಎಚ್ ಐ ವಿ ಕೆಳಕಂಡ ಮೂಲಕ ದೇಹದ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡ ಪ್ರಶ್ನೆ ಕೇಳಿನ ಮೊದಲು ಇದು ಅಟ್ಯಾಕ್ ಮಾಡುದು ಇದ್ರ ಮ್ಯಾಗ ಇದು ಸಹಿತ ಬಿ ಲಿಂಪೋಸೈಡ್ಸ್ ಮಾಡ್ತಪ್ಪ ಅಂತಂದ್ರೆ ಮಾನವನ ದೇಹದಲ್ಲಿ ಎಂಜೈಮ್ಸ್ ಆಕ್ಟಿವೇಷನ್ ಮಾಡಲಿಕ್ಕೆ ಸಹಾಯಕಾರಿಯಾಗಿದೆ ಅದಾದ ಬಳಿಕ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೂ ಕೂಡ ಈ ಒಂದು ಲಿಂಪೋಸೈಡ್ ಕಾರ್ಯನಿರ್ವಹಿಸ್ತದೆ ಸೇಮ್ ಟು ಸೇಮ್ ಬಟ್ ಇಲ್ಲಿ ವೈರಸ್ ಅಟ್ಯಾಕ್ ಮಾಡುದು ಟಿ ಲಿಂಪೋಸೈಡ್ಸ್ ಮೇಲೆ ಇನ್ನ ಮುಂದಿನ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಪ್ರಶ್ನೆ ನಂಬರ್ ಏಟ್ ಕಾಲು ಬ ಹೇಳಿ ಮಾಡುತ್ತೆ ಅಲ್ಲ ಆಗುತ್ತೆ ಬಟ್ ಇಲ್ಲಿ ಟಿ ಇಂಪೋಸೈಡ್ಸ್ ಜೋಡಣೆ ಯಾವುದಿದೆ ಅಂತ ನಿಮ್ಗೆ ಹೇಳ್ತೀನಿ ನಾನು ಅದು ಒಂದು ಡೈಗ್ರಾಂ ತಗೋದ್ರ ಬಗ್ಗೆ ಹೇಳಬೇಕಾಗ್ತದೆ ಜೋಡಣೆ ಮೊತ್ತ ಮೊದಲ ಬಾರಿಗೆ ಮಾನವನ ದೇಹದಲ್ಲಿ ಟಿ ಇಂಪೋಸೈಡ್ಸ್ ಏನಾಗುತ್ತೆ ಆ ಒಂದು ಇದು ನೋಡಿರ್ಬೇಕು ನೀವು ಜೆಡಿಕಲ್ ಹುಲಾತ ಬರುತ್ತೆ ಅದರ ಮುಂದೆ ರುಂಡ ಇರುತ್ತೆ ರುಂಡ ಕುತ್ತಿಗೆ ಭಾಗ ಆ ರೀತಿ ಏನಪ್ಪ ಅಂತ ಟಿ ಲಿಂಪೋಸೈಡ್ಸ್ ಮೇಲ್ಗಡೆ ಇರುತ್ತೆ ಆ ಅನ್ನ ದಾಳಿ ಮಾಡಿದಾಗ ಇದು ಸಡನ್ಲಿ ಡೆತ್ ಆಗುತ್ತೆ ಈ ರೀತಿ ಇದೆ ಇದು ಬಿ ಲಿಂಪೋಸೈಡ್ಸ್ ಸಹಿತ ಏನಾಗುತ್ತೆ ರೋಗ ಶಕ್ತಿ ಹೆಚ್ಚೇ ಆಗ್ತದೆ ಬಟ್ ಎರಡೂ ಇದ್ರೆ ಮಾತ್ರ ಏನಾಗ್ತದೆ ಜಾಸ್ತಿ ಕಂಟ್ರೋಲ್ ಆಗ್ತಿರ್ತದೆ ಬಾಡಿ ಅಷ್ಟೇ ಕ್ವಶನ್ ನಂಬರ್ ಏಟ್ ಕಾಲುಬಾಯಿ ರೋಗ ಸಾಮಾನ್ಯವಾಗಿ ಕಂಡುಬರುವುದು ಆಪ್ಷನ್ಸ್ ಸಿ ಜಾನುವಾರುಗಳಲ್ಲಿ ಆಪ್ಷನ್ಸ್ ಬಿ ಜಾನುವಾರು ಮತ್ತು ಕುರಿಗಳಲ್ಲಿ ಆಪ್ಷನ್ ಸಿ ಜಾನುವಾರುಗಳು ಮತ್ತು ಹಂದಿಗಳಲ್ಲಿ ಆಪ್ಷನ್ಸ್ ಡಿ ಜಾನುವಾರುಗಳು ಮತ್ತು ಹಂದಿಗಳು ಮತ್ತು ಕುರಿಗಳು ನನ್ನ ಕನ್ನಡ ನೆನಪಾಗ್ತದೆ ನಾನು ಕೂಡ ಕನ್ನಡ ಓದಿನಿ ಕೆರೆಗಳು ಕಟ್ಟೆಗಳು ಬಾವಿಗಳು ಹೇಳಿ ಮತ್ತೆ ಯಾವ್ದು ಹಾಕ್ಲಿ ఇన్ లాస్ట్ వెన్ లా ప్లీజ్ సి ఆప్షన్స్ బి ఆప్షన్స్ డి స ఉత్తర కాలుబ్య రోగ తు ఇంపార్టెంట్ ఏం రీ ఆప్షన్స్ నా సో సరియత్త ఆప్షన్స్ బి ಜಾನುವಾರು ಇದೂ ಕೂಡ ರೈಟ್ ಜಾನುವಾರ ಮತ್ತು ಕುರಿಗಳಲ್ಲಿ ಇಂಥ ಆಪ್ಷನ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇವೆಲ್ಲವೂ ಕೂಡ ಕೆ ಎಸ್ ಅಲ್ಲಿ ಕೇಳುತ್ತಾರೆ ಕೆ ಎಸ್ ಕೆ ಎಸ್ ಅಲ್ಲಿ ಇದೇ ರೀತಿ ಕೇಳ್ತಾರೆ ಜಾನುವಾರು ಅಂತ ಓದಿರ್ತೀರಿ ಸಡನ್ಲಿ ನೀವು ಜಾನುವಾರು ಅಂತ ಟಿಕ್ ಹಾಕಬಾರ್ದು ವಿಚಾರ ಮಾಡಬೇಕು ಅದರೊಳಗೆ ಕುರಿಗಳು ಬರ್ತವಲ್ಲಪ್ಪ ಅಥವಾ ನೀವು ಏನು ಮಾಡಬೇಕು ಬಿ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು ಜಾನುವಾರ ಮತ್ತು ಕುರಿಗಳು ಅಂತ ಇಲ್ಲಿ ಹಂದಿಗಳಲ್ಲಿ ಬರೋಲ್ಲ ಹಂದಿಗಳು ಕುರಿಗಳು ಜಾನುವಾರುಗಳು ನೀವು ಕನ್ನಡ ವ್ಯಾಕರಣ ಓದಿರ್ಬೇಕು ದ್ವಂದ್ವ ಸಮಾಸ ಕೆರೆಗಳು ಕಟ್ಟೆಗಳು ಬಾವಿಗಳು ಅದೇ ರೀತಿ ನೋಡ್ರಿ ಜಾನುವಾರುಗಳು ಹಂದಿಗಳು ಕುರಿಗಳು ಯಾವ ಸಮಾಸ ನೀವು ಹಾಕ್ತೀರಿ ಕಣ್ಣು ಮುಚ್ಚಿ ಆಪ್ಷನ್ಸ್ ಬಿ ಕ್ವಶನ್ ನಂಬರ್ ನೈನ್ ನೋಡೋಣ ಬನ್ನಿ ಒಂಬತ್ತನೇ ಪ್ರಶ್ನೆ ಅತಿ ದೊಡ್ಡ ಜೀವಕೋಶ ಯಾವುದಾದ್ ಪ್ರಶ್ನೆ ಕೇಳೋಣ ಸೊ ಆಪ್ಷನ್ ಸಿ ಆಸ್ಟ್ರಿಚ್ ಮೊಟ್ಟೆ ಆಪ್ಷನ್ಸ್ ಬಿ ಮೈಕೋಪ್ಲಾಸ್ಮಾ ಆಪ್ಷನ್ ಸಿ ಅಂಡಾನು ಆಪ್ಷನ್ಸ್ ಡಿ ಆರ್ ಬಿ ಸಿನ್ ಸೇ ಆಸ್ಟ್ರಿಚ್ ಮೊಟ್ಟೆ ಇಸ್ ರೈಟ್ ಆನ್ಸರ್ ಎ ರೈಟ್ ಆಸ್ಟ್ರಿಚ್ ಮೋಟೆ ಏನಪ್ಪಾ ಓಕೆ ಫೈನ್ ಇದೇನಪ್ಪ ಅದ ಬಿಗ್ಗೆಸ್ಟ್ ಸೆಲ್ ಇನ್ ಯೂನಿವರ್ಸ್ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಜೀವಕೋಶ ಯಾವುದೋ ಪ್ರಶ್ನೆ ಬಂದ್ರೆ ಆ ಸ್ಟ್ರಿಚ್ ಮೊಟ್ಟೆ ಹಾಕ್ಬೇಕು ಆಪ್ಷನ್ಸ್ ಬಿ ಮೈಕ್ರೋಪ್ಲಾಸ್ಮಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಏನಪ್ಪಾ ಅಂತ ಅತ್ಯಂತ ಸ್ಮಾಲೆಸ್ಟ್ ಅತ್ಯಂತ ಚಿಕ್ಕ ಒಂದು ಜೀವಕೋಶ ಯಾವುದು ಪ್ರಶ್ನೆ ಕೇಳಿದ್ರೆ ಮೈಕೋಪ್ಲಾಸ್ಮಾ ಆಪ್ಷನ್ ಸಿ ಅಂಡಾನು ಜೀವಿಯ ದೇಹ ಅಥವಾ ಮಾನವನ ದೇಹವನ್ನು ಪರಿಗಣಿಸಿದಾಗ ಅತ್ಯಂತ ದೊಡ್ಡ ಜೀವಕೋಶ ಯಾವುದು ಅಂದ್ರೆ ಅಂಡಾನು ಇಸ್ ರೈಟ್ ಆನ್ಸರ್ ಆರ್ ಬಿ ಸಿ ಅತ್ಯಂತ ಸೂಕ್ಷ್ಮ ಮತ್ತು ಅತ್ಯಂತ ಚಿಕ್ಕ ಜೀವಕೋಶ ಯಾವುದು ಅಂದ್ರೆ ರೆಡ್ ಬ್ಲಡ್ ಕಾರ್ ಕೆಂಪು ರಕ್ತ ಕಣಗಳು ಕರಿತೀವಿ ನೋಡ್ರಿ ಹೀಗಾಗಿ ಇವುಗಳು ಸ್ವಲ್ಪ ನೆನ್ಪಿಟ್ಕೋರಿ ಇವು ಕೂಡ ಎಕ್ಸಾಮ್ ಅಲ್ಲಿ ಬರುವಂತ ಸಾಧ್ಯತೆ ಅದ ಇದು ಜಾಸ್ತಿ ಎಲ್ಲಿ ಕೇಳ್ತಾನಪ್ಪ ಅಂದ್ರೆ ಆರ್ಮಿ ಆರ್ಮಿ ಮತ್ತು ಪಿ ಸಿ ಎಕ್ಸಾಮ್ ಅಲ್ಲಿ ಜಾಸ್ತಿ ಹೇರಳವಾಗಿ ಕೇಳುತ್ತಾನೆ ಈ ಒಂದು ಪ್ರಶ್ನೆ ಸೊ ಮುಂದಿನ ಬನ್ನಿ ಫ್ರೆಂಡ್ಸ್ ಪ್ರಶ್ನೆ ನಂಬರ್ ಟೆನ್ ತುಂಬ ಇಂಪಾರ್ಟೆಂಟ್ ವಯಸ್ಕ ವ್ಯಕ್ತಿಯ ಮಿದುಳಿನ ತೂಕ ಎಷ್ಟು ಪ್ರಶ್ನೆ ಇದೆ ಆಪ್ಷನ್ಸ್ ಎ ತ್ರೀ ಫಿಫ್ಟಿ ಗ್ರಾಮ್ ಆಪ್ಷನ್ಸ್ ಬಿ ಸಾವಿರ ಗ್ರಾಮ್ ಆಪ್ಷನ್ ಸಿ ಹದ್ನಾಲ್ಕುನೂರು ಗ್ರಾಮ್ ಆಪ್ಷನ್ಸ್ ಡಿ ಹನ್ನೆರಡು ನೂರ ಐವತ್ತು ಗ್ರಾಮ್ ಅಂತಿದೆ ಸೊ ರೈಟ್ ಆನ್ಸರ್ ಯಾವುದ್ರಿ ಆಪ್ಷನ್ಸ್ ಸಿ ನೋಡಮ್ಮ ತ್ರೀ ಫಿಫ್ಟಿ ಗ್ರಾಮ್ ಇದೆ ಆಪ್ಷನ್ಸ್ ಬಿ ಯಾರು ಹೇಳಿಲ್ಲ ಡಿ ನಾ ಓಕೆ ಸರಿ ನನ್ನ ಸ್ಪರ್ಧಾ ಮಿತ್ರರು ಸ್ಪರ್ಧಾ ಮಿತ್ರರೇ ಸಮಾಧಾನ ಸಾವಕಾಶ ನಿಧಾನವಾಗಿ ಆನ್ಸರನ್ನು ಮಾಡಬೇಕು ಈಗ ಹೇಳಿದ್ರಲ್ಲ ಓಕೆ ಫೈನ್ ಏನು ಬಿ ಒಂದೇ ಬಿಟ್ಟ್ರಿ ನೀವು ಅದೊಂದು ಹೇಳಿರಿ ಸಾಕು ಇನ್ನು ವಯಸ್ಕ ವ್ಯಕ್ತಿ ಮೆದುಳಿನ ತೂಕ ಸರಿಯಾದ ಉತ್ತರ ಸ್ಪರ್ಧಾರ್ಥಿಗಳು ಕರೆಕ್ಟಾಗಿ ಹೇಳ್ಯಾರ ಸ್ವಲ್ಪ ಒಂಚೂರು ಕನ್ಫ್ಯೂಷನ್ ಆಗ್ಯಾರ ನೋಡ್ರಿ ವಯಸ್ಕ ವ್ಯಕ್ತಿ ಅಂತ ಕೇಳಿದಾಗ ಹದಿನಾಲ್ಕು ನೂರು ಗ್ರಾಮ್ ಇಸ್ ರೈಟ್ ಆನ್ಸರ್ ಹದಿನಾಲ್ಕು ನೂರು ಗ್ರಾಮ್ ಇಸ್ ಗ್ರಾಮ್ ಏನಪ್ಪ ರೈಟ್ ಆನ್ಸರ್ ಇನ್ನು ಮುನ್ನೂರ ಐವತ್ತು ಏನಪ್ಪಾ ಇದು ಹೇಳಿದ್ರು ಕೆಲವೊಂದಿಷ್ಟು ಮಹಿಳೆಯರು ಮತ್ತು ಪುರುಷರು ಆನ್ಸರ್ ಮಾಡಿದ್ದಾರೆ ಏನಪ್ಪಾ ಅಂತ ತ್ರೀ ಫಿಫ್ಟಿ ಗ್ರಾಮ್ ಅಂತೇಳಿ ಇದು ಆಪ್ಷನ್ ಸಿ ಇದು ರೈಟ್ ಆನ್ಸರ್ ಆಗ ತಾನೇ ಜನಿಸಿದ ನೋಡ್ರಿ ಆಗ ತಾನೇ ಜನಿಸಿರುವಂತ ಮಗುವಿನ ಮೆದುಳಿನ ತೂಕ ಇದು ಜನಿಸಿರುವಂಥ ಮಗುವಿನ ಆಗ ತಾನೇ ಜನಿಸಿರುವಂಥ ಮಗು ಮಗುವಿನ ತೂಕ ಅದು ಓಕೆ ಇನ್ನ ಆಪ್ಷನ್ಸ್ ಬಿ ಸಾವಿರ ಗ್ರಾಮದಲ್ಲಿ ಅದಲ್ಲಿದು ಒಂದು ವರ್ಷ ಒಂದು ವರ್ಷ ಮಗುವಿನ ತೂಕ ಒಂದು ವರ್ಷದ ಮಗುವಿನ ಮೆದುಳಿನ ತೂಕ ಎಷ್ಟಪ್ಪ ಅಂತಂದ್ರೆ ಇದು ಸಾವಿರ ಗ್ರಾಮ್ ಆಗುತ್ತೆ ಹಾಗಾದ್ರೆ ಆಪ್ಷನ್ ಸಿ ನೋಡ್ರಿ ನೂರು ಗ್ರಾಮ್ ಇದೆ ಇದು ಏನಪ್ಪಾ ಅಂದ್ರೆ ವಯಸ್ಕ ವ್ಯಕ್ತಿಯ ಇಲ್ಲಿ ನೋಡ್ರಿ ವಯಸ್ಕ ವ್ಯಕ್ತಿಯ ಮೆದುಳಿನ ತೂಕ ಎಷ್ಟು ಅಂದಾಗ ಇದು ಹದಿನಾಲ್ಕು ನೂರು ಗ್ರಾಮ್ ಇನ್ನು ಹನ್ನೆರಡು ನೂರ ಐವತ್ತದರ್ದ್ರಿ ವೆರಿ ಗುಡ್ ಆನ್ಸರ್ ಮಹಿಳೆ ಇಸ್ ರೈಟ್ ಆನ್ಸರ್ ಬಟ್ ಹಿಂದಿನ ಹಳೆಯ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೋತ್ತರಗಳನ್ನು ತೆಗೆದು ನೋಡಿದಾಗ ಕೀ ಆನ್ಸರ್ ಯಾವ್ದು ಬಿಟ್ರಪ್ಪ ಅಂತಂದ್ರ ನೂರು ಗ್ರಾಮ್ ಅಂತ ಬಿಟ್ಟರಿ ಇದು ರೌಂಡ್ ಫಿಗರ್ ಆಗಿ ಹದಿಮೂರು ನೂರು ಗ್ರಾಮ್ ಅಂತ ಬಿಡ್ತಾರೆ ಹದಿಮೂರು ನೂರು ಗ್ರಾಮ್ ಅಂತ ಬಿಟ್ಟಿದ್ದಾರೆ ಆದ್ರ ಎಕ್ಸಾಕ್ಟ್ ಆಗಿ ಎಕ್ಯೂರೇಟ್ ಆಗಿ ಹಲವಾರು ಗೋರ್ಮೆಂಟ್ ಬುಕ್ಸ್ ಅಲ್ಲಿ ನೋಡಿರೋ ಹಾಗೆ ಹನ್ನೆರಡು ಒಂದು ಮೆದುಳಿನ ತೂಕ ಹನ್ನೆರಡು ಬಟ್ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಡೆದಿರುವಂತ ಕೀ ಆನ್ಸರ್ ಅಲ್ಲಿ ಹದಿನೂರು ನೂರೇ ಕೊಟ್ಟಿದ್ರು ಆಪ್ಷನ್ಸ್ ಸೊ ರೈಟ್ ಆನ್ಸರ್ ಹದಿಮೂರು ನೂರೇ ಗ್ರಾಮ್ ಬಿಟ್ಟಿದ್ರು ಹಾಗಾದ್ರೆ ನಾವು ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಪ್ರಶ್ನೆ ನಂಬರ್ ಲೆವೆನ್ ಅಡುಗೆ ಎಣ್ಣೆಯಲ್ಲಿ ಅಡುಗೆ ಎಣ್ಣೆಯಲ್ಲಿ ಕಲಬೆರಕೆಯ ಪದಾರ್ಥ ಯಾವುದು ಪ್ರಶ್ನೆ ಇದೆ ಹಾಗಾದ್ರೆ ವೆರಿ ಗುಡ್ ತುಂಬಾ ಜೋಶಲ್ಲಿದ್ದಾರೆ ಸ್ಪರ್ಧಾ ಮಿತ್ರರು ನನ್ನ ವಿದ್ಯಾರ್ಥಿ ಬಂಧುಗಳು ಆಕಾಶದಲ್ಲಿರುವವು ಸಾವಿರಾರು ನಕ್ಷತ್ರಗಳು ಭುಜದ ಮೇಲೆ ಎರಡೆರಡು ನಕ್ಷತ್ರಗಳಿಗಾಗಿ ಹಂಬಲಿಸುತ್ತಿದೆ ವಿದ್ಯಾರ್ಥಿಗಳ ಒಂದು ಮನ ಅದಕ್ಕೆ ಕಂಪ್ಲೀಟ್ ಆಗಿ ನಮ್ಗೆ ಸಪೋರ್ಟ್ ಇದೆ ದಿ ಕ್ಲಾಸಿಕ್ ಎಜುಕೇಷನ್ ಆಗಿರ್ಬೋದು ಇನ್ಸ್ಟಿಟ್ಯೂಟ್ ಇಂದ ನಿಮಗೆ ತುಂಬಾ ಸಪೋರ್ಟ್ ಇದೆ ಯು ಡೋಂಟ್ ವರಿ ಪಕ್ಕಾ ಆಗ್ತೀರಾ ಆಪ್ಷನ್ಸ್ ಎ ದತುರಾ ಎಣ್ಣೆ ಆಪ್ಷನ್ಸ್ ಬಿ ಪರಂಗಿ ಬೀಜದ ಎಣ್ಣೆ ಆಪ್ಷನ್ಸ್ ಸಿ ಏನಪ್ಪ ನಂಗೆ ಕ್ರೂಡ್ ಆಯಿಲ್ ಇದೆ ಆಪ್ಷನ್ಸ್ ಡಿ ಎ ಮತ್ತು ಸಿ ಎರಡೂ ಸರಿಯಾಗಿದೆ ಸೊ ಸ್ಪರ್ಧಾರ್ಥಿಗಳು ಎಲ್ಲರೂ ಸಹಿತ ಸರಿಯಾದ ಉತ್ತರವನ್ನು ನೀಡಾರ ಆಪ್ಷನ್ಸ್ ಎ ದತುರಿ ಎಣ್ಣೆ ಇಸ್ ರೈಟ್ ಆನ್ಸರ್ ಆದರೆ ಇತ್ತೀಚಿನ ದಿನಮಾನದಲ್ಲಿ ಏನು ಏನ್ ಮಾಡ್ಲಾತಾರಪ್ಪ ಕ್ರೂಡ್ ಆಯಿಲನ್ನು ಅನ್ನು ಯೂಸ್ ಮಾಡ್ತಾ ಇದ್ದಾರೆ ಕ್ರೂಡ್ ಆಯಿಲ್ ಬಹಳ ಇಂಪಾರ್ಟೆಂಟ್ ಯಾಕಪ್ಪ ಅಂತಂದ್ರ ಹಡುಗನ್ನ ಹೋಗ್ತಾರೀ ಇದು ಎಲ್ಲಿ ಉತ್ಪತ್ತಿ ಆಗ್ತಪ್ಪ ಅಂತಂದ್ರ ಸಮುದ್ರದ ಮಧ್ಯದ ಭಾಗದಲ್ಲಿ ಸಮುದ್ರದೊಳಗೆ ಹಡಗೊಳಗೆ ಹೋಗಿ ಸಮುದ್ರದ ಮಧ್ಯದ ಭಾಗದಲ್ಲಿ ಮಾಡ್ತಾರಪ್ಪ ಅಂತಂದ್ರ ಅದನ್ನು ತೆಗಿತರಿ ತೆಗಿಯುವಂಥ ಸಂದರ್ಭದಲ್ಲಿ ಆ ಒಂದು ಕ್ರೂಡಾಯಿಲ್ ಏನಾದರೂ ಸಮುದ್ರದ ನೀರಿನ ಜೊತೆಗೆ ಮಿಕ್ಸ್ ಅಪ್ ಆದ್ರ ಆ ಒಂದು ಪ್ರದೇಶ ಅಥವಾ ಆ ಪ್ಲೇಸಲ್ಲಿ ಆ ನೀರಿನ ಒಂದು ಭಾಗದಲ್ಲಿರುವಂತ ಎಲ್ಲ ಜಲಚರ ಜೀವಿಗಳು ನೋಡ್ರಿ ಎಲ್ಲ ಜಲಚರ ಜೀವಿಗಳು ಏನಾಗ್ತಪ್ಪ ಅಂತಂದ್ರೆ ಮರಣ ಹೊಂದುತ್ತವೆ ಸಾಯುತ್ತವೆ ಡೆತ್ ಆಗ್ತವ ತುಂಬಾ ಡೇಂಜರ್ ಇದು ಕ್ರೂಡ್ ಆಯಿಲ್ ಇದು ಎದ್ರ ಜೊತೆ ಮಿಕ್ಸ್ ಮಾಡ್ತೀರಿ ಎಲ್ಲರ ಜೊತೆ ಇನ್ವಾಲ್ವ್ ಆಗ್ತದೆ ಹನ್ನೆರಡು ನೂರ ಅರವತ್ತು ಪ್ರಾಡಕ್ಟ್ ರೆಡಿ ಆಗ್ತದೆ ಕ್ರೂಡ್ ಆಯಿಲ್ ಒಟ್ಟು ಹಾಳಾಗಲ್ಲ ಇತ್ತೀಚಿನ ದಿನಮಾನದಲ್ಲಿ ಏನು ಮಾಡ್ಬೇಕಾರಪ್ಪ ಅಂತಂದ್ರೆ ಎಣ್ಣೆಯಲ್ಲಿ ಉಣುವ ಎಣ್ಣೆಯಲ್ಲಿ ಸೇವಿಸುವ ಎಣ್ಣೆಯಲ್ಲಿ ಆಹಾರದಲ್ಲಿ ಬಳಸುವ ಎಣ್ಣೆಯಲ್ಲಿ ಏನು ಮಾಡ್ಬೇಕಾದ್ರ ಮಿಕ್ಸ್ ಮಾಡ್ತಾ ಇದ್ದಾರೆ ಕೊನೆಗೆ ಉಳಿದಿರುವಂಥ ಉಸುಕು ಮರಳು ಶ್ಯಾಂಡಿಂದ ಏನು ಮಾಡ್ಲತ್ತಾರಪ್ಪ ಅಂತಂದ್ರೆ ಹೈವೇಗಳನ್ನು ರೆಡಿ ಮಾಡ್ತಾ ಇದ್ದಾರೆ ರೋಡ್ಸ್ ರಸ್ತೆಗಳ ನಿರ್ಮಾಣಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ಕ್ರೂಡ್ ಆಯಿಲ್ ಯಾವತ್ತೂ ಒಂದು ಪರ್ಸೆಂಟು ಹಾಳಾಗಲ್ಲ ಈ ಕ್ರೂಡ್ ಆಯಿಲ್ ಎಲ್ಲಿ ತೆಗಿತಾರ ಸಮುದ್ರದ ಅಂತರಾಳದಲ್ಲಿ ಮಧ್ಯದ ಭಾಗದಲ್ಲಿ ಹೋಗಿ ತೆಗಿತಾರೆ ಈ ಕ್ರೂಡ್ ಆಯಿಲ್ ಸಪೋಸ್ ಕ್ರೂಡ್ ಆಯಿಲ್ ಏನಾದರೂ ಅಡುಗೆ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿದ್ರೆ ಏನಾಗ್ತದೆ ಅತ್ಯಂತ ಬೇಗ ಏನಾಗ್ತಪ್ಪ ಅಂತಂದ್ರೆ ಮಹಿಳೆಯರು ಏನಾಗ್ತಾರಪ್ಪ ಅಂತಂದ್ರೆ ಋತುಮತಿಯರಾಗುತ್ತಾರೆ ನೋಡ್ರಿ ಒಂದು ಏಜ್ ಇರುತ್ತೆ ಆ ಏಜಲ್ಲಿ ಎಲ್ಲ ಆಗ್ಬೇಕು ಅದು ಬಿಟ್ಟ ಇಂಥ ಒಂದು ಡೇಂಜರ್ ಆಗಿರುವಂಥ ಆಯಿಲ್ ಕೂಡ ಆ ರೀತಿ ಆಗ್ತಾ ಇರುತ್ತೆ ಅದನ್ನು ಹೊರತುಪಡಿಸಿದರೆ ಏನಾಗ್ತದಪ್ಪ ಕ್ಯಾನ್ಸರ್ ರೋಗ ಉಂಟಾಗುತ್ತದೆ ಕ್ಯಾನ್ಸರ್ ಯು ಮೀನ್ ಬೈ ಕ್ಯಾನ್ಸರ್ ಅನ್ವಾಂಟೆಡ್ ಸೆಲ್ ಗ್ರೋತ್ ಇನ್ ಹ್ಯೂಮನ್ ಬಾಡಿ ಮಾನವನಲ್ಲಿ ಅನಿಯಮಿತವಾಗಿರುವಂತಹ ಜೀವಕೋಶಗಳು ಏನಾಗ್ತವೆ ಬೆಳೀತಾ ಹೋಗ್ತವೆ ಹಾಗಾದ್ರೆ ನೋಡ್ರಿ ಈ ದತ್ತುರಾ ಎಣ್ಣೆ ಏನ್ ಮಾಡ್ತಾರ ಸೊ ರೈಟ್ ಆನ್ಸರ್ ದತ್ತುರಾ ಎಣ್ಣೆ ಇದು ಏನಪ್ಪಾ ಇದು ಓಲ್ಡ್ ಕ್ವಶನ್ ಪೇಪರ್ ಕ್ವಶನ್ ಇದೆ ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರ್ ಕೂಡ ದತ್ತುರಾ ಎಣ್ಣೆ ಈಗಾಗಲೇ ಸಕ್ಷಮ ಪ್ರಾಧಿಕಾರದವರು ಏನ್ ಮಾಡ್ರಪ್ಪ ದತ್ತು ಎಣ್ಣೆ ಮಾತ್ರ ರೈಟ್ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂತ ನಾನು ಕೊಟ್ಟಿದ್ದೀನಿ ಹೇಳ್ಬೇಕಾ ಈ ದತುರ ಏನೇ ನೋಡ್ರಿ ಇದು ಸಹಿತ ಏನಪ್ಪ ಅದನ್ನು ತುಂಬಾ ಡೇಂಜರಸ್ ಆದ್ರೆ ಈ ಇದು ಈಗಾಗಲೇ ಮಾಡ್ತಾ ಹೆಲ್ತ್ ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ತುಂಬಾ ಡಿಸ್ಕಸ್ ಮಾಡ್ತಾ ಇದ್ದಾರೆ ಬಟ್ ನೂರಕ್ಕೆ ಈ ದತ್ತುರಾ ಒಂದು ಬೀಜಗಳು ಅಥವಾ ದತ್ತುರಾ ಒಂದು ಎಣ್ಣೆಯನ್ನು ಮಿಕ್ಸೆ ದತ್ತುರಾ ಎಣ್ಣೆಯನ್ನು ಮಿಕ್ಸ್ ಮಾಡೋದ್ರಿಂದ ಏನಾಗಲತ್ತಪ್ಪ ಅಂತಂದ್ರೆ ಅತ್ಯಂತ ಹೇರಳವಾಗಿ ಮಾನವನಲ್ಲಿ ರೋಗ ನಿರೋಧಕ ಶಕ್ತಿ ಕುಂದಿತಗೊಳ್ಳುತ್ತಿದೆ ಅದ್ರ ಜೊತೆಗೆ ಸಂಧಿ ನೋವು ಮತ್ತು ಕೀರು ನೋವು ಉಂಟಾಗುತ್ತದೆ ಇದನ್ನು ಹೊರತುಪಡಿಸಿದಾಗ ಏನಾಗ್ತದೆ ಅಂದ್ರೆ ಇದನ್ನೂ ಸಹಿತ ಕ್ಯಾನ್ಸರ್ ರೋಗವನ್ನು ಉಂಟು ಮಾಡುತ್ತಿದೆ ನೋಡ್ರಿ ಈ ದತ್ತುರಾ ಎಣ್ಣೆ ದತುರಾ ಎಣ್ಣೆ ಮಿಕ್ಸ್ ಮಾಡಿದ ಇದು ಕೂಡ ಏನಪ್ಪಾ ಅಂತಂದ್ರೆ ರೂಪದ ಯಾವುದೇ ಒಂದು ಆಯಿಲ್ ಒಳಗೆ ಮಿಕ್ಸ್ ಮಾಡಿದ್ರೆ ಸಾಕು ಸೇಮ್ ಟು ಸೇಮ್ ಆಗ್ತದೆ ಈ ಒಳಗೆ ನೀರು ಹ್ಯಾಂಗೆ ಮಿಕ್ಸ್ ಮಾಡ್ತೀರಿ ಗೊತ್ತಾಗಲ್ಲ ನೋಡ್ರಿ ಆ ಎಣ್ಣೆ ಒಳಗೂ ಸಹಿತ ಈ ದತುರಾ ಎಣ್ಣೆನ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಅಪ್ ಆಗಿಬಿಡ್ತೈತೆ ಅದು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಒಂದು ಚಾಲೆಂಜ್ ಆಗಿದೆ ಅವರಿಗೆ ಕೂಡ ಐಡೆಂಟಿಫೈ ಮಾಡೋಕಾಗ್ತಾ ಇಲ್ಲ ಅಂತ ಯಾವುದು ದತ್ತುರಾ ಎಣ್ಣೆ ಮಿಕ್ಸ್ ಅಪ್ ಮಾಡೋದ್ರಿಂದ ಇದು ಕೂಡ ಡೇಂಜರೇ ಈ ಒಂದು ಪರಂಗಿ ಬೀಜ ಇದೆ ನೋಡ್ರಿ ಇದು ಕೂಡ ಡೇಂಜರೇ ಇದು ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತ ಕಲಬೆಕೆ ಪದಾರ್ಥ ಮೆಣಸು ಯಾವ್ದ್ರಿ ಮೆಣಸಿನಲ್ಲಿ ಯೂಸ್ ಮಾಡ್ತಕ್ಕಂಥ ಕಲಬೆರಕೆ ಪದಾರ್ಥ ಯಾವುದು ಅಂದರೆ ಪರಂಗಿ ಬೀಜದ ಎಣ್ಣೆಗಳು ಎಣ್ಣೆ ರಾಂಗ್ ಇದು ಪರಂಗಿ ಬೀಜಗಳು ಅಂತ ಹೇಳಬೇಕು ಇಲ್ಲಿ ಕೇಳ್ತಾರೆ ನಿಮ್ಗೆ ಎಕ್ಸಾಮಲ್ಲಿ ಕಲಬೆರಕೆ ಪದಾರ್ಥಗಳು ಅಂತೇಳಿ ಅದ್ರ ಮೇಲೂ ಕೂಡ ಪ್ರಶ್ನೆಗಳು ಕೇಳ್ತಾರೆ ಈಗಾಗಲೇ ಇದು ಓಲ್ಡ್ ಕ್ವಶನ್ ಪೇಪರು ನಾನು ಇವಾಗ ಓಲ್ಡ್ ಕ್ವಶನ್ ಪೇಪರನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ರೈಟ್ ಆನ್ಸರ್ ಇದು ದತುರಿ ಎಣ್ಣೆ ಅಂತ ಕೊಟ್ಟಾರ ಓಕೆ ಹನ್ನೊಂದನೇ ಕ್ವಶನ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಕ್ವಶನ್ ನಂಬರ್ ಟ್ವೆಲ್ವ್ ಪೆನ್ಸಿಲಿಯನ್ ಅಥವಾ ಪೆನ್ಸಿಲಿಯಂ ಕಂಡುಹಿಡಿದ ವಿಜ್ಞಾನಿ ಯಾರು ಹೂ ಡಿಸ್ಕೌಡ್ ದ ಪೆನ್ಸಿಲಿಯಂ ನೋಡ್ರಿ ಪ್ರಶ್ನೆ ಎಷ್ಟು ಅದ್ಭುತವಾಗಿದೆ ಗುಡ್ ನಿಮಗೆ ನೋಬೆಲ್ ಪಾರಿತೋಷಕ ದೊರೆಯಲಿದೆ ಆಪ್ಷನ್ಸ್ ಎ ಅಲೆಕ್ಸಾಂಡರ್ ಪ್ಲೇಮಿಂಗ್ ಆಪ್ಷನ್ಸ್ ಬಿ ಹೆನ್ರಿ ಕ್ಯಾವೆಂಡಿಶ್ ಆಪ್ಷನ್ಸ್ ಸಿ ಏನಿದೆ ಅಂದ್ರೆ ಜೋಸೆಫ್ ಫ್ರಿಸ್ಟ್ಲೆ ಆಪ್ಷನ್ಸ್ ಡಿ ವಿನೋದ್ ಬಿ ವಿನೋದ್ ಬಿ ಅಂದ್ರೆ ಯಾರು ಭಾರತ ದೇಶದ ಅತ್ಯಂತ ದೊಡ್ಡ ಕಲಿಕಾ ವೇದಿಕೆ ಆಗಿರುವಂಥ ದಿ ಕ್ಲಾಸಿಕ್ ಕೆ ಎಸ್ ಆ್ಯಂಡ್ ಹೈಯರ್ ಸ್ಟಡಿ ಸರ್ಕಲ್ ಸಂಸ್ಥೆಯಲ್ಲಿ ಜೀವ ವಿಜ್ಞಾನದ ಬೋಧಕರು ಯಾರಪ್ಪ ಅಂತಂದ್ರೆ ನಾನೇ ವಿನೋದ್ ಬಿ ಇದು ಅಂತರೂ ಆಗಲ್ಲ ಇದ್ರೂ ಹೇಳಿರಿ ಮತ್ತು ಆಪ್ಷನ್ಸ್ ಹಾಗಾದರೆ ಆಪ್ಷನ್ಸ್ ಎ ಅಲೆಕ್ಸಾಂಡರ್ ಪ್ಲೇಮಿಂಗ್ ಇಸ್ ರೈಟ್ ಆನ್ಸರ್ ಕಂಡು ಕಂಡುಹಿಡಿದ ಮೊಟ್ಟ ಮೊದಲ ವಿಜ್ಞಾನಿ ಪಾ ಪಾತ್ರ ಅಲೆಕ್ಸಾಂಡರ್ ಪ್ಲೇಮಿಂಗ್ ಹಾಂ ಈ ನೋಡ್ರಿ ವಡ ಯು ಮೀನ್ ಬೈ ಪೆನ್ಸಿಲಿಯಮ್ ಏನ್ ಪೆನ್ಸಿಲಿಯಂ ಅಂದ್ರೆ ಏನು ಇದೊಂದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತಕ್ಕಂಥ ಪ್ರಮುಖ ಒಂದು ಔಷಧಿ ಅದರ ಬಗ್ಗೆ ಆಂಟಿಬಯೋಟಿಕ್ ಪವರ್ ಜಾಸ್ತಿ ಆಗ್ತದೆ ಯಾವುದು ಪೆನ್ಸಿಲಿಯಂ ಒಳಗ ಹಾಗಾದ ಪ್ರಶ್ನೆ ಇದ್ರ ಮ್ಯಾಗ್ ಕೇಳ್ತಾ ನೋಡ್ರಿ ಮ್ಯಾಕ್ ಹೆನ್ರಿ ಕೆವೆಂಡಿಶ್ ಏನ್ ಮಾಡ್ಯಾನ್ರಿ ಅಮ್ಮ ವ್ಯಾರಿ ಗುಡ್ ಹೂ ಡಿಸ್ಕೌಡ್ ದ ವಾಟರ್ ಜಲಜನಕವನ್ನ ಕಂಡು ಹಿಡಿದ ವಿಜ್ಞಾನಿ ಯಾರು ಅಂದ್ರೆ ಹೆನ್ರಿ ಕ್ಯಾವೆಂಡಿಶ್ ರೈಟ್ ಆನ್ಸರ್ ಹೆನ್ರಿ ಕ್ಯಾವೆಂಡಿಶ್ ಇಸ್ ರೈಟ್ ಆನ್ಸರ್ ಆಪ್ಷನ್ ಸಿ ನೋಡಿ ಜೋಸೆಫ್ ಫ್ರಿಸ್ಟ್ಲೆ ಆಪ್ಷನ್ ಸಿ ಇಸ್ ಜೋಸೆಫ್ ಫ್ರಿಸ್ಟ್ಲೆ ಇದನ್ನು ಕೂಡ ಇಂಪಾರ್ಟೆಂಟ್ ಯಾಕ ಹೇಳಿ ವೆರಿ ಗುಡ್ ಹಿ ಡಿಸ್ಕೌಡ್ ದ ಆಕ್ಸಿಜನ್ ಆಮ್ಲಜನಕವನ್ನ ಕಂಡುಹಿಡಿದ ವಿಜ್ಞಾನಿ ಯಾರು ಪ್ರಶ್ನೆ ಏನಾದರೂ ಕೇಳಿದ್ದೆ ಆದರೆ ಜೋಸೆಫ್ ಫ್ರಿಸ್ಟ್ಲೆ ಅಂತ ಹೇಳ್ತೀವಿ ಜೋಸೆಫ್ ಫ್ರಿಸ್ಟ್ಲೆ ಏನು ಮಾಡ್ತಾರಪ್ಪ ಅಂತಂದ್ರ ಆಮ್ಲಜನಕವನ್ನ ಕಂಡುಹಿಡಿದ ಏಕೈಕ ವಿಜ್ಞಾನಿ ಸರಿ ಮಂಡ್ ಹಿಡ್ಲಿಕ್ಕೆ ನಾವು ನಾವ್ ಯಾರು ಉಸಿರಾಟ ಕ್ರಿಯೆನೇ ಮಾಡ್ತಿರ್ಲಿಲ್ಲ ಇಲ್ಲ ಅದ್ರೊಳಗೆ ಏನಾದವನು ಅಣುಗಳನ್ನ ಕಂಡುಹಿಡಿರತಕ್ಕಂಥ ವಿಜ್ಞಾನಿಗಳು ಇವಾಗ ಹೆನ್ರಿ ಕೆಮಂಡಿಶ ಈ ಹೈಡ್ರೋಜನ್ ಜಲಜನಕ ಕಂಡು ಹಾಗಾದ್ರೆ ಇವಾಗ ಕಂಡು ಹಿಡ್ಲಿಕ್ಕೆ ಅಂದ್ರೆ ನಮ್ಮ ಅಜ್ಜ ಅಜ್ಜಿಗಳು ನೀರು ಕುಡಿದಿಲ್ಲ ಏನ್ರಿ ಅದ್ ಕೇಳಬಾರ್ದು ವಾಟರ್ ಅನ್ನು ಸೇವನೆ ಮಾಡಲಿ ಅಂತ ಕೇಳಬಾರ್ದು ಇವು ಹೈಡ್ರೋಜನ್ ಒಳಗೆ ಏನದ್ರಿ ಎಷ್ಟು ಅಣುಗಳದವ ಬಿಂದು ಅದಾವ ಅಂಡದ್ರಿ ಯಾವ ರೀತಿಯಾಗಿ ಹೈಡ್ರೋಜನ್ ರಚನೆ ಆಗಿರ್ತಾರೆ ಕಂಡಿಡಿದವ್ರಿ ಇವರು ಹೆನ್ರಿ ಕೆಮಂಡಿಸ್ ಆಗಿರ್ಬೋದು ಜೋಸೆಫ್ ಫ್ರೆಸ್ಲಿ ಆಗಿರ್ಬೋದು ಇನ್ನು ನಾವು ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಕ್ವಶನ್ ನಂಬರ್ ತರ್ಟೀನ್ ಹಸಿರು ಮನೆ ಪರಿಣಾಮದಿಂದ ಭೂಮಿಯ ಮೇಲಾಗುವ ಪರಿಣಾಮ ಆಪ್ಷನ್ಸ್ ಎ ಭೂಮಿಯ ತಾಪಮಾನದಲ್ಲಿ ಹೆಚ್ಚಳ ಆಪ್ಷನ್ಸ್ ಬಿ ಭೂಮಿಯ ತಾಪಮಾನದಲ್ಲಿ ಇಳಿಕೆ ಆಪ್ಷನ್ ಸಿ ಜ್ವಾಲಾಮುಖಿ ಸ್ಫೋಟ ಪ್ರಮಾಣ ಇಳಿಕೆ ಆಪ್ಷನ್ಸ್ ಡಿ ಭೂಕಂಪ ಸಂಭವಿಸುವ ಪ್ರಮಾಣ ಅಂತ ಕೊಟ್ಟಿದ್ದಾರೆ ಸೊ ರೈಟ್ ಆನ್ಸರ್ ಯಾವ್ದ್ರಿ ಓ ರೈಟ್ ಆನ್ಸರ್ ಇಸ್ ಆಪ್ಷನ್ಸ್ ಎ ಭೂಮಿಯ ತಾಪಮಾನದಲ್ಲಿ ಹೆಚ್ಚಳ ಹಸಿರು ಮನೆ ಪರಿಣಾಮ ಗ್ರೀನ್ ಹೌಸ್ ಎಫೆಕ್ಟ್ ಇಂದ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಭೂಮಿಯ ತಾಪಮಾನದಲ್ಲಿ ಹೆಚ್ಚಳ ಆಗುತ್ತೆ ನೋಡ್ರಿ ಹಸಿರು ಮನೆ ಪರಿಣಾಮ ಬಹಳ ಡೇಂಜರ್ ಇದು ಆ ಇದ್ರ ಮೂಲಕ ಏನಾಗ್ತದೆ ಭೂಮಿಯಲ್ಲಿ ಟೆಂಪರೇಚರ್ ಪ್ರಮಾಣ ಜಾಸ್ತಿ ಆಗ್ತದೆ ಹಲವಾರು ಎಫೆಕ್ಟ್ ಎಫೆಕ್ಟ್ಸ್ ಆಗ್ತವೆ ರೋಗಗಳು ಬರ್ತವೆ ಇದೆಲ್ಲ ಗೊತ್ತಿರತಕ್ಕಂಥದ್ದು ಗ್ರೀನ್ ಹೌಸ್ ಎಫೆಕ್ಟ್ ಅನ್ನ ಓದಿ ಗೊತ್ತಾಗುತ್ತೆ ಹಾಗಾದ್ರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನು ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ ಪ್ರಶ್ನೆ ನಂಬರ್ ಫೋರ್ಟೀನ್ ಕೋಶದ ಶಕ್ತಿ ಗ್ರಹ ನೋಡ್ರಿ ಆ ಎಸ್ ಎಸ್ ಟಿ ಜಿ ಕೌಶನ್ ಅದು ನೋಡು ತುಂಬ ಆಗಿರುವಂತ ಸರಳವಾಗಿರುವಂಥ ಪ್ರಶ್ನೆ ಮಣ್ಣೆ ನಡೆದಿರುವಂಥ ಪ್ರಯೋಗಾಲಯದ ಸೇವಕರು ಆ ಒಂದು ಪೇಪರಲ್ಲಿ ಅಲ್ಲಿ ಕೂಡ ಕೇಳೋಣ ಈ ಕ್ವಶನ್ ಅನ್ನು ಪೆಟ್ಟುಕೋರಿ ಯಾಕಂದ್ರೆ ಇದು ಬಹಳ ಸರಳದ ನಿಮಗೆ ಒಂದು ಮಾರ್ಕ್ಸ್ ಪಿಕ್ಸ್ ಯಾವುದೇ ಎಕ್ಸಾಮ್ ತೆಗೆದುಕೋ ಒಂದು ಅಂಕ ಪಿಕ್ಸ್ ಇದ್ದಿದ್ದೆ ನೀವು ಇನ್ನು ಕೇವಲ ತೊಂಬತ್ತೊಂಬತ್ತು ಪ್ರಶ್ನೆ ಮಾತ್ರ ಸ್ಟಡಿ ಮಾಡ್ಬೇಕು ಮೈಂಡ್ ಒಳಗೆ ಇಟ್ಕೋರಿ ಈ ಪ್ರಶ್ನೆ ಕೇಳ್ತಾನೆ ಕೇಳ್ತಾನ ಕೇಳೇ ಬಿಡ್ತಾನ ಹಾಗಾದ್ರೆ ಕೋಶ ಶಕ್ತಿಗ್ರಹ ಯಾವುದು ಅಂತ ಕೇಳಿದಾಗ ನೀವು ಸರಿಯಾದ ಉತ್ತರವನ್ನು ನೀಡಿದ್ದೀರಿ ಮೈಟೋಕಾಂಟ್ರಿ ಇಸ್ ರೈಟ್ ಆನ್ಸರ್ ಹಾಗಾದ್ರೆ ಮೈಟೋಕಾಂಟ್ರಿ ಏನಪ್ಪಾ ಕೋಶ ಶಕ್ತಿಗ್ರಹ ಹೌದು ಇವೆಲ್ಲವೂ ಕೂಡ ಮುಂದಿನ ಒಂದು ಜೀವಕೋಶದಲ್ಲಿ ಕೋಶನ್ ಎಕ್ಸ್ಪ್ಲೈನ್ ಮಾಡ್ಕೊಡ್ತೇನೆ ಇನ್ನು ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ ಪ್ರಶ್ನೆ ನಂಬರ್ ಫಿಫ್ಟೀನ್ ಹುಚ್ಚು ನಾಯಿ ಕಡಿತದಿಂದ ಮಾನವ ನದಿಯದ ಈ ಭಾಗಕ್ಕೆ ಧಕ್ಕೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಹೃದಯ ಆಪ್ಷನ್ಸ್ ಬಿ ಉಸಿರಾಟ ಆಪ್ಷನ್ ಸಿ ಕೇಂದ್ರೀಯ ನರವ್ಯೂ ವ್ಯವಸ್ಥೆ ಆಪ್ಷನ್ಸ್ ಡಿ ಪಚನಕಾರಿ ವ್ಯವಸ್ಥೆ ಅಂತ ಇದೆ ಸೊ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸೀನಾ ನೆಕ್ಸ್ಟ್ ಹೃದಯನಾ ಹೇಳಿ ಆಪ್ಷನ್ಸ್ ಡಿ ಆಪ್ಷನ್ ಸಿನ್ನು ಕೂಡ ಹೇಳಿದ್ದಾರೆ ಮತ್ತೆ ಬಿ ಎ ಹೇಳಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಇದೊಂದು ಬೆಂಡಿಂಗ್ ಅದು ಹೇಳ್ರಿ ಇವೆರಡು ಹೇಳ್ಬಿಟ್ರಲ್ಲ ಸೊ ಸರಿಯಾದ ಉತ್ತರ ಹೇಳಿ ಸಿ ನಾ ಓಕೆ ರೈಟ್ ಆನ್ಸರ್ ಸಿ ಇಸ್ ರೈಟ್ ಆನ್ಸರ್ ಗುಡ್ ವೆರಿ ಗುಡ್ ಕೇಂದ್ರೀಯ ನರ ವ್ಯವಸ್ಥೆ ಮೇಲೆ ನರವ್ಯ ವ್ಯವಸ್ಥೆ ಮೇಲೆ ಅಟ್ಯಾಕ್ ಮಾಡ್ತದೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಹುಚ್ಚು ನಾಯಿ ಕಡಿತದಿಂದ ಏನಾಗ್ತದ ವೈರಸ್ಗಳು ಅಟ್ಯಾಕ್ ಆಗ್ತದೆ ರೆಬೀಸ್ ಎಂಬ ವೈರಸ್ ಹುಚ್ಚು ನಾಯಿ ಕಡಿತದಿಂದ ಏನಪ್ಪಾ ಯಾವ ಒಂದು ವೈರಸ್ ಇಂದ ಧಕ್ಕೆ ಆಗ್ತದೆ ರೆಬೀಸ್ ಇದು ಗೊತ್ತಿರತಕ್ಕಂಥ ಅತ್ಯಂತ ಸರಳವಾಗಿರುವಂತಹ ಪ್ರಶ್ನೆಗಳು ಇತ್ತೀಚೆಗೆ ಇದು ಓಲ್ಡ್ ಕ್ವಶನ್ ಪೇಪರ್ ಇತ್ತೀಚಿನ ದಿನಮಾನದ ಮೇಲೆ ಈ ಒಂದು ಪ್ರಶ್ನೆ ಮೇಲೆ ಪ್ರಶ್ನೆಗಳು ಬರ್ತಿಲ್ಲ ಈ ಒಂದು ಪ್ರಶ್ನೆ ಮೇಲೆ ಯಾವ ಪ್ರಶ್ನೆ ಮೇಲೆ ಇನ್ನು ನೆಕ್ಸ್ಟ್ ಎಕ್ಸಾಮ್ ಬರ್ಬೋದು ಕರೋನಾ ಇಂಪಾರ್ಟೆಂಟ್ ಇದು ಬಿಟ್ಟರೆ ಮತ್ತೆ ಎಚ್ ಐ ವಿ ರೀ ಇದು ತುಂಬಾ ಇಂಪಾರ್ಟೆಂಟ್ ರೋಗ ಎಚ್ ಐ ವಿ ರೋಗಗಳು ಅನ್ನುವಂಥ ಟಾಪಿಕ್ ತೆಗೆದುಕೊಂಡಾಗ ನಿಮ್ಮ ಪಿ ಎಸ್ ಐ ತಗೋ ಪಿ ಸಿ ತಗೋ ಯಾವುದೇ ಎಕ್ಸಾಮ್ ತಗೋ ಪಿಕ್ಸೆಡ್ ಇವೆಲ್ಲ ನೀವು ಸೈಂಟಿಫಿಕ್ಸ್ ನೇಮ್ಸ್ನ ಸ್ಟಡಿ ಮಾಡ್ತೀರಿ ವೈಜ್ಞಾನಿಕ ಹೆಸರುಗಳನ್ನ ಅಧ್ಯಯನ ಮಾಡ್ತೀರಿ ಬಟ್ ಅವ್ನು ಮತ್ತು ಏನು ಎಕ್ಸಾಮಲ್ಲಿ ಕೇಳ್ತಾನೆ ಸೈಂಟಿಫಿಕ್ ನೇಮ್ ಆಫ್ ಮ್ಯಾನ್ ಮಾನವನ ವೈಜ್ಞಾನಿಕ ಬಿಟ್ಟು ಯಾವುದು ಕೇಳಲ್ಲ ರೀ ಅವ್ರು ಒಂದು ಪಿಕ್ಸ್ ಅದಾವೆ ನೀವು ನೋಡಿರಿ ಯಾವುದೇ ಎಕ್ಸಾಮ್ ತೆಗೆದುಕೊಳ್ಳಿ ಸಂವಿಧಾನವನ್ನ ತೆಗೆದುಕೊಂಡಾಗ ಸೆವೆಂಟೀನ್ ಆರ್ಟಿಕಲ್ ಏಳ್ತಾನೆ ಹದಿನೇಳನೇ ವಿಧಿ ಏನ್ ಹೇಳ್ತಾರೆ ಅಸ್ಪೃಶ್ಯತೆ 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 ಅವರಿಗೂ ನಮಗೂ ಬ್ಯಾಸ್ರಿಲ್ಲ ಅದೇ ರೀತಿಯಾಗಿ ಇಲ್ಲಿಯೂ ಸಹಿತ ಹಾಗೆ ನೀ ಏನು ಓದ್ತಿ ನಾಲ್ಕೈದು ಕ್ವಶನ್ ಜೀವ ವಿಜ್ಞಾನದಲ್ಲಿ ಫಿಕ್ಸ್ ಅದಾವ ಆ ಪ್ರಶ್ನೆಗಳೇ ಹೇರಳವಾಗಿ ಕೇಳ್ತಾನೆ ಬಟ್ ನೀವು ಎಲ್ಲಾ ರೀತಿ ಸ್ಟಡಿ ಮಾಡ್ಬೇಕು ಯಾಕಂದ್ರ ಈ ಭಾರಿ ಗೆಲುವು ನಿನ್ನದೇ ಆಗಬೇಕಂದ್ರೆ ಸ್ಟಡಿ ಸಮ್ ಟೈಮ್ ಮಿಸ್ ಆಗ್ತವ ನಾವು ಹೇಳಿದ್ರು ಕೂಡ ಸಮ್ ಟೈಮ್ ಮಿಸ್ಟೇಕ್ ಆಗ್ತಿರ್ತಾವ ಅಂದ್ರೆ ಕೇಳಬಹುದು ಕೇಳಿದ ಬಟ್ ನಾವು ನೋಡಿದ ಹಲವಾರು ದಿನದ ಒಂದು ಎಕ್ಸ್ಪೀರಿಯೆನ್ಸ್ ಅನುಭವ ಮೂಲಕ ಹೇಳ್ತಾ ಇದ್ದೀನಿ ಫಿಕ್ಸೆಡ್ ಜೀವ ವಿಜ್ಞಾನವನ್ನ ಪರಿಗಣಿಸಿದಾಗ ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಹೇಳಿ ಹೇಳಿ ಫಿಕ್ಸೆಡ್ ಇದ್ದೀವಾ ಅದನ್ನ ಒಂದು ವಿಶೇಷವಾದ ಕ್ಲಾಸನ್ನ ಮಾಡ್ತೀನಲ್ಲ ಯಾಕೆ ವರಿ ಮಾಡ್ಕೋತೀರಿ ಯಾವ ರೀತಿ ಪಿ ಎಸ್ ಐ ಅನ್ನ ಪಾಸ್ ಮಾಡಬೇಕು ಎಷ್ಟು ಓದ್ಬೇಕು ಯಾವ್ದನ್ನ ಓದ್ಬೇಕು ಏನು ಓದ್ಬೇಕು ಯಾಕಂದ್ರೆ ಸಿ ಟಿ ಸಮುದ್ರದ ದೊಡ್ಡ ಬುಕ್ ಅದವ್ ಅಷ್ಟೆಲ್ಲ ಓದೋಕ್ಕಿಲ್ಲ ನಮ್ಮದೇನು ಇದೂನಾ ಕಂಪ್ಯೂಟರ್ ಹೇಳ್ತಾರೆ ಏನು ಸರ್ ಕಂಪ್ಯೂಟರ್ ಕಂಡಿದ್ದು ನಾವೇ ಅಷ್ಟು ಓದೋಕ್ಕಾಗಲ್ವಾ ಆಗಲ್ಲ ರೀ ಕಂಪ್ಯೂಟರೇ ಬೇರೆ ಇದೇ ಬೇರೆ ಎನಿವೆ ಇನ್ನು ಲಾಸ್ಟ್ ಕ್ವೆಶನು ಕ್ವಶನ್ ನಂಬರ್ ಸಿಕ್ಸ್ಟೀನ್ ಮಾನವನ ದೇಹದಲ್ಲಿ ಜೀವಕೋಶದಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟಾಗಿ ಒಂದು ವಿಡಿಯೋ ಕೊಡ್ತೀನಿ ಯು ಡೋಂಟ್ ವರಿ ಇಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ಇವಾಗ ಈ ಕ್ವಶನ್ಸನ್ನು ಕಂಪ್ಲೀಟ್ ಮಾಡೋಣ ಇಲ್ಲಿ ಆಪ್ಷನ್ ಎ ಫೋರ್ಟಿ ಟು ಫೋರ್ಟಿ ಸಿಕ್ಸ್ ಆಪ್ಷನ್ ಸಿ ಟ್ವೆಂಟಿ ತ್ರೀ ಆಪ್ಷನ್ಸ್ ಡಿ ತರ್ಟಿ ತ್ರೀ ಇದೆ ಸೊ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಮತ್ತೆ ಫಾಸ್ಟ್ ಮಾನವನ ದೇಹದಲ್ಲಿ ದೇಹದ ಜೀವಕೋಶದಲ್ಲಿರುವ ಕ್ರೋಮೋಸೋಮ್ ಸಂಖ್ಯೆ ಸೊ ರೈಟ್ ಆನ್ಸರ್ ಫೋರ್ಟಿ ಸಿಕ್ಸ್ ಈ ಸಿ ಟ್ವೆಂಟಿ ತ್ರೀ ಅಲ್ಲ ಇದು ಇಪ್ಪತ್ ಮೂರು ಪೇರ್ ಯಾಕಂದ್ರೆ ಈಗಾಗಲೇ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ಯಾರ ಎಲ್ಲಿ ಗ್ರೂಪ್ ಡಿ ಒಳಗೆ ಕೇಳೋಣ ಆರ್ ಆರ್ ಬಿ ಒಳಗೆ ಕೇಳೋಣ ಏನು ಕೇಳೋಣ ಎಲ್ಲರೂ ಇಪ್ಪತ್ಮೂರು ಹಾಕ್ಯಾರಿ ನನಗೂ ಅನಿಸ್ತು ಏನು ಇಪ್ಪತ್ತ್ ರೈಟ್ ಆಗ ಇಪ್ಪತ್ತ್ ಮೂರು ಜೊತೆ ಅದ ಅದು ರಾಂಗ್ ರೀ ಅದು ಇಲ್ಲಿ ಎಷ್ಟು ಜೊತೆ ಅಂತ ಕೊಟ್ಟಿಲ್ಲ ಕಂಡು ಬರುವ ಕ್ರೋಮೋಜೋಮ್ಗಳ ಸಂಖ್ಯೆ ಕೊಟ್ಟಣ ಫೋರ್ಟಿ ಸಿಕ್ಸ್ ಹಾಕ್ಬೇಕು ಮಾನವನ ದೇಹದ ಜೀವಕೋಶದಲ್ಲಿ ಕಂಡು ಬರುವ ಸಂಖ್ಯೆ ನಲವತ್ತಾರು ರೈಟ್ ಜಸ್ಟ್ ಜೊತೆ ಅಂತ ಕೇಳಿದಾಗ ಇಪ್ಪತ್ತ್ ಹಾಕ್ಬೇಕು ಹಾಕಬೇಕು ಓಕೆ ನೆಕ್ಸ್ಟ್ ನಾವು ಹೋಗೋಣ ಬನ್ನಿ ಮುಂದಿನ ಪ್ರಶ್ನೆಗೆ ಕ್ವಶನ್ ನಂಬರ್ ಸೆವೆಂಟೀನ್ ಕೆಳಗಿನವುಗಳಲ್ಲಿ ವಾಹನ ಮಾಲಿನ್ಯದಿಂದ ಉತ್ಪತ್ತಿಯಾಗುವುದು ಯಾವುದಕ್ಕೆ ಕೇಳೋಣ ಆಪ್ಷನ್ಸ್ ಎ ನೈಟ್ರೋಜನ್ ಆಕ್ಸೈಡ್ ಆಪ್ಷನ್ಸ್ ಬಿ ಕಾರ್ಬನ್ ಮೊನಾಕ್ಸೈಡ್ ಆಪ್ಷನ್ ಸಿ ಹೈಡ್ರೋಜನ್ ಪ್ಯಾರಾಕ್ಸೈಡ್ ಆಪ್ಷನ್ಸ್ ಡಿ ಮೇಲ್ನ ಯಾವುದೂ ಅಲ್ಲದ ಪ್ರಶ್ನೆ ಇದೆ ಸೊ ರೈಟ್ ಆನ್ಸರ್ ಯಾವ್ದ್ರಿ ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್ ಕಾರ್ಬನ್ ಮೊನಾಕ್ಸೈಡ್ ಸಿ ಓ ತುಂಬಾ ಡೇಂಜರಸ್ ಮಾನವನು ಉಸಿರಾಟ ಕ್ರಿಯೆ ಮಾಡುವಂತಹ ಸಂದರ್ಭದಲ್ಲಿ ಓ ಬಾಡಿ ಒಳಗೆ ಎಂಟ್ರೆನ್ಸ್ ಆದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಶ್ವಾಸಕೋಶ ರೆಸ್ಪಿರೇಟರಿ ಸಿಸ್ಟಮ್ ಏನಾಗ್ತದೆ ಸಂಕುಚನೆಗೊಳ್ಳುತ್ತದೆ ತುಂಬಾ ತೊಂದರೆ ಆಗ್ತದೆ ಈ ಬ್ಲಡ್ ಜೊತೆನೂ ಜಾಯ್ನ್ ಆಗ್ತದೆ ಯಾವುದು ಕಾರ್ಬನ್ ಮೊನಾಕ್ಸೈಡ್ ಕೇಳ್ತಾನೆ ಪ್ರಶ್ನೆ ಏನ್ ಕೇಳ್ತಾರಪ್ಪ ಕೇಳ್ತಾನಂದ್ರೆ ಕಟ್ಟಿಗೆ ಮತ್ತು ರಟ್ಟ ಹಲವಾರು ನಿರುಪಯುಕ್ತ ನಿರ್ಜೀವ ವಸ್ತುಗಳು ದಹನಗೊಂಡಾಗ ಉತ್ಪತ್ತಿಯಾಗುವ ಅನಿಲ ಯಾವುದು ಪ್ರಶ್ನೆ ಕೇಳ್ತಾನೆ ನೀವೇನಾಗ ಹೇಳ್ತಿರಿ ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಎರಡು ಕೊಡ್ತಾನ ಯಾವ್ದ್ರಿ ಸೊ ರೈಟ್ ಆನ್ಸರ್ ಕಾರ್ಬನ್ ಡೈಆಕ್ಸೈಡ್ ಈ ಕಾರ್ಬನ್ ಮೊನಾಕ್ಸೈಡ್ ಯಾವಾಗ ಉತ್ಪತ್ತಿ ಆಗ್ತಪ್ಪ ಅಂತಂದ್ರ ದಹನ ಆಗ್ಬೇಕು ದಹಿಸ್ಬೇಕು ಏನು ಲಿಕ್ವಿಡ್ ಫಾರ್ಮ್ ಅಂದ್ರೆ ಎಣ್ಣೆ ಅಂಶಗಳು ಯಾವಾಗ ಸುಡ್ತಾವ್ ನೋಡ್ರಿ ಯಾವಾಗ ಹೊಗೆ ಬರ್ತಾವ್ ನೋಡ್ರಿ ಅವಾಗ ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ ನಿರುಪಯುಕ್ತ ನಿರ್ಜವಸ್ತುಗಳು ಏನಾದರೂ ಸತ್ತರೆ ಅವಾಗ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಯಾವಾಗ ಇದು ನಿರುಪಯುಕ್ತ ಅಂದ್ರೆ ಕಟ್ಟಿಗೆಗಳಾಗಿರ್ಬೋದು ಟೇಬಲ್ ರಟ್ಟ ಹಾಳಿ ಇವೇನು ಸುಡ್ತಾವೆ ನೋಡ್ರಿ ಸುಟ್ಟ ಮೇಲೆ ಬರುವಂಥ ಒಂದು ಹೊಗೆ ಯಾವುದು ಕಾರ್ಬನ್ ಡೈಆಕ್ಸೈಡ್ ಯಾವಾಗ ಎಣ್ಣೆ ಅಂಶ ಇಂಧನಗಳು ದಹನಗೊಂಡಾಗ ಉತ್ಪತ್ತಿಯಾಗುವುದು ಕಾರ್ಬನ್ ಮೊನಾಕ್ಸೈಡ್ ವ್ಯತ್ಯಾಸವನ್ನು ತಿಳ್ಕೊರಿ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಕ್ವಶನ್ ನಂಬರು ಏಯ್ಟೀನ್ ಮೇಕೆಯ ಗರ್ಭಾವಧಿ ಎಷ್ಟೊತ್ತಿದೆ ಸೊ ಸರಿಯಾದ ಉತ್ತರ ಮೇಕೆ ಗರ್ಭಾವಧಿ ನೂರ ಐವತ್ತು ದಿನಗಳು ನೂರ ಐವತ್ತು ದಿನಗಳು ಏನಪ್ಪ ಅಂತ ಮೇಕೆ ಗರ್ಭಾವಧಿ ಸೊ ರೈಟ್ ಆನ್ಸರ್ ಓಕೆ ಓಕೆ ನಾಲ್ಕುನೂರು ದಿನಗಳು ಒಂಟೆ ಒಂಟೆಯ ಒಂದು ಗರ್ಭ ಒಂದು ಅವಧಿಯವ್ ನೋಡೋದಾದ್ರೆ ನಾಲ್ಕುನೂರು ದಿನಗಳು ನಾಲ್ಕುನೂರು ದಿನಗಳಾದ್ಮೇಗ ತನ್ನ ಚಿಕ್ಕ ಒಂಟೆ ಸ್ಮಾಲ್ ಒಂಟೆ ಅಂತ ಹೊರಗಡೆ ಬರುತ್ತೆ ಹಾಗಾದ್ರೆ ಇಪ್ಪತ್ತೊಂದು ದಿನಗಳು ತುಂಬ ಇಂಪಾರ್ಟೆಂಟ್ ಇಲಿಗಳ ಒಂದು ಗರ್ಭಾವಧಿ ಅಂತ ಇಪ್ಪತ್ತೊಂದು ದಿನಗಳು ಅದಕ್ಕೆ ಏನು ನೋಡ್ರಿ ಮನೆಯೊಳಗೆ ಒಂದು ಇಲಿಯಾಗಿರ್ತದ ಒಂದು ನೋಡೋಣ ಮತ್ತೊಂದು ಎರಡು ವಾರ ಬಿಟ್ಬಿಡಕ್ಕೆ ಮತ್ತೊಂದು ಮೂರ್ನಾಲ್ಕು ಆಗ್ತವೆ ಮತ್ತೊಂದು ವೀಕ್ ಮೂರ್ನಾಲ್ಕು ವೀಕ್ ಬಿಟ್ಟ ಮೇಲೆ ಎಷ್ಟು ಇಲಿಗಳು ತುಂಬಿರ್ತಾವೆ ನೋಡ್ರಿ ಅಲ್ಲಿ ಇಲ್ಲಿ ಇಲ್ಲಿ ಅದಕ್ಕೆ ಇಲಿಗ ಗರ್ಭಾವಧಿ ಕೇವಲ ಇಪ್ಪತ್ತೊಂದು ದಿನ ಇಂಥ ಇಲಿಗಳಲ್ಲಿ ಏನಪ್ಪಾ ಅಂತಂದ್ರೆ ವಿಟ್ಯಾಮಿನ್ ಇ ಕೊರತೆಯಿಂದ ನೋಡ್ರಿ ವಿಟ್ಯಾಮಿನ್ ಇ ಕೊರತೆಯಿಂದ ಏನಾಗ್ತಪ್ಪ ಅಂತಂದ್ರೆ ಇಲಿಗಳಲ್ಲಿ ಬಂಜತನ ಉಂಟಾಗುತ್ತದೆ ವಿಟ್ಯಾಮಿನ್ ಇ ಇಲಿಗಳಲ್ಲಿ ಬಂಜತನ ನೋಡ್ರಿ ಇಲಿಗಳಲ್ಲಿ ಬಂಜತನ ಉಂಟಾಗುತ್ತದೆ ಹಾಗಾದ್ರೆ ನಾವು ನೆಕ್ಸ್ಟ್ ನೋಡೋಣ ಬನ್ನಿ ಇನ್ ಟೂ ಕ್ವಶನ್ಸ್ ನಂಬರ್ ನೈನ್ಟೀನ್ ವೃಕ್ಷ ಆಯುರ್ವೇದ ಪಿತಾಮ ಹತ್ತಿದೆ ಆಪ್ಷನ್ಸ್ ಎ ಚರಕ ಆಪ್ಷನ್ಸ್ ಬಿ ಪರಾಶರ ಆಪ್ಷನ್ ಸಿ ಮೇಲಿನ ಯಾವುದೂ ಅಲ್ಲ ಆಪ್ಷನ್ ವೆರಿ ಗುಡ್ ಆನ್ಸರ್ ಆಪ್ಷನ್ಸ್ ಎಸ್ ರೈಟ್ ಆನ್ಸರ್ ಚರಕ ಇಸ್ ರೈಟ್ ಆಯುರ್ವೇದ ಶಾಸ್ತ್ರ ಪಿತಾಮಹ ಯಾರು ಅಂದ್ರೆ ಚರಕ ಆಪ್ಷನ್ಸ್ ಬಿ ಪರಾಶರ ಸೋರಿ ಆಯುರ್ವೇದದ್ದು ಚರಕ ಇಲ್ಲಿ ಕೇಳಿದ್ದು ವೃಕ್ಷ ಆಯುರ್ವೇದ ಕೇಳಿದ್ದಾನೆ ಸೊ ರೈಟ್ ಆನ್ಸರ್ ಪರಾಶರ ವೃಕ್ಷ ಆಯುರ್ವೇದ ಅಂದಾಗ ಪರಾಶರ ಜಸ್ಟ್ ಆಯುರ್ವೇದ ಅಂದಾಗ ಚರಕ ಕನ್ಫ್ಯೂಷನ್ ಆಗಬಾರ್ದು ಸಮಯ ನಂದು ಕೂಡ ಮುಕ್ತಾಯವಾಗ್ತಾ ಇದೆ ಅದಕ್ಕೆ ಸೊ ಸ್ವಲ್ಪ ಫಾಸ್ಟ್ ಮಾಡ್ತಾ ಇದ್ದೀನಿ ಓಕೆ ಆಪ್ಷನ್ಸ್ ಏನ್ ನೋಡ್ರಿ ವೃಕ್ಷ ಆಯುರ್ವೇದದ ಪ್ರಶ್ನೆ ಅದ ರೈಟ್ ಆನ್ಸರ್ ಪರಾಶರ ಜಸ್ಟ್ ಬರೀ ಆಯುರ್ವೇದಕ್ಕೆ ಕೇಳಿದ್ರೆ ಚರಕ ಇನ್ನು ನಾವು ನೆಕ್ಸ್ಟ್ ನೋಡ್ತಕ್ಕಂಥ ಮುಂದಿನ ಪ್ರಶ್ನೆ ಪ್ರಶ್ನೆ ನಂಬರ್ ಟ್ವೆಂಟಿ ಮಾನವನ ಒಂದು ಮಾನವನು ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ ಸೊ ರೈಟ್ ಆನ್ಸರ್ ರೀ ಎಂಬತ್ತೋ ಯಾರ ಎಂಬತ್ತ ನೋಡ್ರಿ ಎಪ್ಪ್ಯಾ ಎಂಬತ್ತಂದ್ರೆ ಹ್ಯಾಂಗು ರಾಂಗ್ ಆಗ್ತದ ಎಪ್ಪತ್ತೆರಡು ಬಾರಿ ನೋಡ್ರಿ ಕನ್ಫ್ಯೂಷನ್ ಆಗ್ಬಾರ್ದು ಅದು ಹೃದಯ ಬಡಿತ ಹೃದಯ ಬಡಿತ ಒಂದು ನಿಮಿಷಕ್ಕೆ ಮಾನವನ ಹೃದಯ ಬಡಿತ ಎಷ್ಟು ಅಂತ ಕೇಳಿದ್ರೆ ಸೆವೆಂಟಿ ಟೂ ಟೈಮ್ಸ್ ಅಂತ ಹೇಳ್ಬೇಕು ಇಲ್ಲಿ ಕೇಳಿದೇನೋ ಉಸಿರಾಡುತ್ತಾನೆ ಅತ್ ಕೊಟ್ಟಾನ ಸ್ವಲ್ಪ ನೀವು ಪ್ರಶ್ನೆಯನ್ನ ಸಾವಕಾಶ ಓದಬೇಕಾಗ್ತದೆ ಅವಸರ ಮಾಡಿದ್ರಿ ಇಲ್ಲೇ ಉಳ್ಕೋಬೇಕಾಗ್ತದೆ ನೋಡ್ರಿ ಎನಿವೆ ನನ್ನ ಸ್ಪರ್ಧಾ ಮಿತ್ರರು ಎಲ್ಲರೂ ಕೂಡ ಅಪಾಯಿಂಟ್ ಆಗ್ತಾರೆ ಅನ್ನೋದೊಂದು ನಂಬಿಕೆ ನನಗಿದೆ ಯು ಆಲ್ ದಿ ಬೆಸ್ಟ್ ಯುವರ್ ಫ್ಯೂಚರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್